नमस्कार जी संवाद कार्यक्रम के स्वागत नानु दिव्याश्री बीजेपी पट्टी बिडुगडियागिदे मोदल हंतदल्ली नावु नोडोदाद्रे 189 क्षेत्र पट्टी बिडुगडे आयतु ओंदिष्टु आकांक्षिगळिद्रु अवरेल्लरू कूड तमगे टिकेट सिगुत्ते अन्नुवंत निरीक्षेयल्लिद्रु आद्रे बीजेपी हाईकमांड होसदोंदु स्ट्राटजियन्न प्ले माडि अंतु इंतु मोदल पट्टियन्न बिडुगडे माडितु बंडायद ओंदु होगे आयतु ಅನಂತರದ ಸಂದರ್ಭದಲ್ಲಿ ಎರಡನೇ ಪಟ್ಟಿ ನಿನ್ನೆ 11 ಗಂಟೆ ಸುಮಾರಿಗೆ ಬಿಡುಗಡೆ ಆಗುತ್ತೆ ಆನಂತರ ಬಂಡಾಯದ ಕಾವು ಕೊಂಚ ಜಾಸ್ತಿ ಆಗಿದೆ ಅಂತಾನೆ ಹೇಳಬಹುದು ಒಂದು ಕಡೆ ಸಿಟಿ ರವಿ ಹೇಳ್ತಾರೆ ಇದೆಲ್ಲವನ್ನ ಸರಿಪಡಿಸುವ ಮಾತುಗಳನ್ನು ಆಡ್ತಿದ್ದಾರೆ ಸಹಜ ಬಂಡಾಯ ಅನ್ನೋದು ತುಂಬಾ ಆಕಾಂಕ್ಷಿಗಳು ಇರ್ತಾರೆ ಈ ಸಂದರ್ಭದಲ್ಲಿ ಆ ಬಂಡಾಯವನ್ನ ಶಮನ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಹೇಳ್ತಿದ್ದಾರೆ ಒಟ್ಟಾರೆ ನಾವು ನೋಡೋದಾದ್ರೆ ಬಿಜೆಪಿಯಲ್ಲಿ ಬಂಡಾಯದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಜಿನಾಮೆಯ ಪರ್ವ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ಇದೇ ವಿಚಾರವಾಗಿ ಚರ್ಚೆ ಮಾಡೋಣ ಸೋ ಮುಂದೆ ಮತದಾರ ಪ್ರಭು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ ಇದುವೇ ಈ ಹೊತ್ತಿನ ವಿಶೇಷ ಬಂಡಾಯದ ಬಿಸಿ ಬೆಂಕಿಯ ಬಲೆಯಲ್ಲಿ ಕಮಲ बीजेपी हाईकमांड स्ट्राटजी अथवा प्रयोग बहुत गमनार्ह याकंतर हिंदे बीजेपी वरिष्ठ जगह क्षेत्र आयुक अली प्रतापवन तोरसी अंत अदन क्लेम एरने पॉइंट बहुत मुख्यवाद पॉइंट नावे गमन बीजेपी अथवा यदे बेरे पक्ष अंदर्भली कुटुब राजण के मणे हाकुव किल प्रक्रिय ना नोड़ता है ಅದಕ್ಕೆ ಬ್ರೇಕ್ ಹಾಕುವ ಅಂತ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯೋಗವನ್ನ ಈ ಬಾರಿ ಬಿಜೆಪಿ ಮಾಡಿದೆ ಹೊಸ ಯುವ ನಾಯಕರಿಗೆ ಮಣೆ ಹಾಕಿದೆ ಎರಡನೇ ಪಟ್ಟಿಯಲ್ಲೂ ಕೂಡ ಹಾಲಿ ಶಾಸಕರಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಟಿಕೆಟ್ ಇಲ್ಲ ಮತ್ತೆ ಹೊಸಬರಿಗೆ ಅವಕಾಶವನ್ನ ಇಲ್ಲಿ ಬಿಜೆಪಿ ಕೊಡ್ತಾ ಇದೆ ಬಿಜೆಪಿಯಲ್ಲಿ ಹೆಚ್ಚಾಗಿದೆ ಈ ಬಂಡಾಯದ ಬಿಸಿ ಟಿಕೆಟ್ ಸಿಗದೆ ಹಲವು ಆಕಾಂಕ್ಷಿಗಳು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲಾ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ इदे विचारवागी कुरितंते सवदी मत्तु विजय उडी मातनाडिदारे बंदी नोडोण तगद बेरेदर कुडबेकागिरोदु पक्षक्कागि नीनु त्याग माडु अंत हेळिद्रे हेळि तगदिद्रुनु कूड नानु संतोषदिंद ओप्पकोतिद्नल्ल अंजिकेय आवागनु दिडीरं तगद्रल्ल पट रेक मत्त तगद्रेक याव अपराधद तळगडे नन्नन्नु तगद्रि नीवु इल्लि एनो पक्षक्क ಒಂದು ಸ್ವಲ್ಪ ದಿವಸ ಕೊಟ್ಟಿದ್ರು ಅದನ್ನ ಬಳಸಿಕೊಂಡೆ ನಾನು ರಾಜ್ಯದಲ್ಲಿ ಸುತ್ತಾಕಿದೆ ರಾಜ್ಯದಲ್ಲಿ ಪಕ್ಷ ಕೆಲಸನು ಮಾಡಿದೆ ಎಲ್ಲಾನು ಆಯ್ತು ಕೊನೆ ಪಕ್ಷದಲ್ಲಿ ನಾನು ನಿನ್ನ ಕೇಳ್ತೆ ನಿನ್ನನ್ನ ಒಂದು ನಿನ್ನ ಮೀಡಿಯಾದವರು ತಗೊಂಡಿದ್ದಾರೆ ತಗೊಂಡ ಮೇಲೆ ನಿನ್ನ ಸಂಬಳ ಕೊಡ್ತರು ನಿನ್ನ ಕೆಲಸ ಕಚ್ಚತಾರೆ ದಿಢೀರ್ ಅಂತ ನಿನಗೊಂದು ಹೇಳಿ ಫೋನ್ ಮಾಡ್ತಾರೆ ಏನಂತೆ ನಿನ್ನ ಜಾಗಕ್ಕೆ ಅಂತ ತಗೊಂಡಿದ್ರೆ ನೀ ಗೆಟ್ ಔಟ್ ಅಂತಾರೆ ಅವಾಗ ನೀನ್ ಕೇಳ್ತೆ ಏನು ಮಾಡ್ತೀಯ ಯಾಕೆ ತಗದ್ರೆ ಕೇಳ್ತೆ ಇಲ್ಲಪ್ಪ ಕೇಳ್ದೆ ಹಾ ಮುಖ್ಯಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನು ಏನು ಕೇಳಿದ್ದೆ ಇಲ್ಲ ನನ್ನನ್ನ ಏನೋ ಗುರುತಿಸಿ ಕೊಟ್ರಾ ಕೊಟ್ಟ ಮೇಲೆ ತಗದ್ರೆ ಯಾಕ ನನ್ನಿಂದ ಏನು ಅಪರಾಧ ಆಗಿತ್ತು ಏನು ದ್ರೋಹ ಮಾಡಿದ್ನಾ ಏನು ಕಳ್ಳತನ ಮಾಡಿದ್ನಾ ಯಾರಾದರೂ ಶರಗ ಜಗ್ಗಿನಾ ಏನು ಯಾವುದಾದರೂ ರೇಪ್ ಮಾಡಿದ್ನಾ ಏನು ಮಾಡಿದ್ನಾ ನಾನು ಏನಾದರೂ ನಾನು ಭ್ರಷ್ಟಾಚಾರದಾಗ ಏನಾದರೂ ಸಿಕ್ಕೊಂಡಿದ್ನಾ ತಗದ್ರಕಪ್ಪ ಆಯ್ತು ಬಿಡು ತಗಿ ಮುಂದಾದರೂ ಸೌಜನ್ಯಕ್ಕೆ ಕರೆದು ಲಕ್ಷ್ಮಣ ಸೌದಿ ನೀನು ಬಾರ್ ಆಗಿದೀಯಪ್ಪ ಅನಿವಾರ್ಯ ಆಗಿದೆ ನೀನು ತಗಿಬೇಕಾಗಿದೆ ತಗದು ಬೇರೆದವರು ಕೊಡಬೇಕಾಗಿರೋದು ಪಕ್ಷಕ್ಕಾಗಿ ನೀನು ತ್ಯಾಗ ಮಾಡು ಅಂತ ಹೇಳಿದ್ರೆ ಹೇಳಿ ತಗದಿದ್ರೂ ಕೂಡ ನಾನು ಸಂತೋಷದಿಂದ ಒಪ್ಪಕೊತಿದ್ನಲ್ಲ ಆವಾಗನು ದಿಢೀರ್ ಅಂತ ತಗದ್ರಲ್ಲ ಕೊಟ್ರಕ ಮತ್ತೆ ತಗದ್ರಕ ಯಾವ ಅಪರಾಧದ ತಳಗಡೆ ನನ್ನನ್ನು ತಗದ್ರಿ ನೀವು ಇರ್ಲಿ ಏನೋ ಪಕ್ಷಕ್ಕೆ ಒಂದು ಸ್ವಲ್ಪ ದಿವಸ ಕೊಟ್ಟಿದ್ರು ಅದನ್ನ ಬಳಸಿಕೊಂಡೆ ನಾನು ರಾಜ್ಯದಲ್ಲಿ ಸುತ್ತಾಕಿದೆ ರಾಜ್ಯದಲ್ಲಿ ಪಕ್ಷ ಕೆಲಸನು ಮಾಡಿದೆ ಎಲ್ಲಾನು ಆಯ್ತು ಕೊನೆ ಪಕ್ಷದಲ್ಲಿ ನಾನು ನಿನ್ನ ಕೇಳ್ತೆ ನಮ್ಮ ಮಾಲು ತಲೆದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮೋಸ ಮಾಡಿದಂತ ಒಂದು ನೋವಿನ ಒಂದು ಸಂಗತಿ ಇವತ್ತು ನಮ್ಮ ಒಂದು
ಕಾರ್ಯಕರ್ತರೆಲ್ಲ ಸಭೆ ಸೇರಿ ಇವತ್ತು ಮುಂದಿನ ನಡೆ ಏನು ಅನ್ನೋದನ್ನ ಚರ್ಚೆಯ ಒಂದು ಸಭೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಪ್ರತಿಯೊಬ್ಬರಿಗೂ ಮತದಾನ ಕೊಟ್ಟಿದ್ದಾರೆ. ಆ ಮತದಾನ ಇಂಥ ಜಾತಿಗೆ ಅಂಥ ಜಾತಿಗೆ ಅನ್ನೋದೇನಿಲ್ಲ, ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಕೊಟ್ಟಿದ್ದಾರಂಥ ಮತದಾನ ಇವತ್ತು ಮುಂದಿನ ದಿನಗಳು ನಮಗೆ ಒಳ್ಳೆಯದಾಗುತ್ತೆ. ಈ ಒಂದು ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಮತದಾನದಲ್ಲಿ ನಿರ್ಣಯ ಜನರು ಒಂದು ನಿರ್ಣಯ ಕೊಡ್ತಾರೆ. ಇವತ್ತು ಪಕ್ಷ ಮೋಸ ಮಾಡಿರ್ಬೋದು, ಮಾಲೂರು ತಾಲೂಕಿನ ಜನತೆ ಮೋಸ ಮಾಡಲ್ಲ ಅನ್ನೋ ವಿಶ್ವಾಸ ನನಗಿದೆ. ಏನಿವತ್ತು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಇವತ್ತು ಪ್ರತಿಯೊಬ್ಬರು ಬಿ ಜೆ ಪಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಂಥದ ಮಾಡಿದ್ದಾರೆ. ನಿಜಕ್ಕೂ ಒಂದು ನೋವಿನ ಸಂಗತಿ. ಸುಮಾರು 45 ವರ್ಷಗಳಿಂದ ಪಕ್ಷದ ಹಿರಿಯರು ಪಕ್ಷವನ್ನು ಕಟ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ, ಆದರೆ ಅವರು ರಾಜೀನಾಮೆ ಕೊಡ್ತಾರೆ ನೋಡಿದ್ರೆ ನಿಜಕ್ಕೂ ನಮಗೆ ಒಂದು ಬೇಸರ ಆಗುತ್ತೆ. ಅವರು ಕಟ್ಟಿ ಬೆಳೆಸಿದಂಥ ಒಂದು ಪಕ್ಷ, ಆ ಒಂದು ಪಕ್ಷದಲ್ಲಿ ಕಾರ್ಯಕರ್ತರಿಗೆ ನೋವು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸರ್ವೆ ಮಾಡ್ತಾರೆ, ಸರ್ವೆಗಳ ಮುಖಾಂತರ ಕಾರ್ಯಕರ್ತರು ಗುರುಸುವಂಥದ್ದಾಗುತ್ತೆ. ಯಾರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅಂತ ಅವ್ರು ಗುರುಸ್ತಾರೆ. ಅವ್ರು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಏನೋ ಒಟ್ಟಾರೆ ನೋಡಿದ್ರಲ್ಲ ಲಕ್ಷ್ಮಣ್ ಸವದಿ ಮಾತನಾಡಿದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಜೊತೆಗೆ ಕೇವಲ ಲಕ್ಷ್ಮಣ್ ಸವದಿ ಅಂತಲ್ಲ, ಯಾರೆಲ್ಲ ಅಸಮಾಧಾನಿತರು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಬಿ ಜೆ ಪಿ ವಿರುದ್ಧ ಬಂಡಾಯವೆದ್ದಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಬಿ ಜೆ ಪಿ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಮತ್ತು ಈ ಎಲೆಕ್ಷನ್ನ ಯಾವ ರೀತಿ ನಡೆಸುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಒಟ್ಟಾರೆ ಒಂದು ಚಿಂತನೆ ಆಗಬೇಕಾಗುತ್ತೆ. ಎಲ್ಲದಕ್ಕೂ ಮುಖ್ಯವಾಗಿ ಮತದಾರ ಪ್ರಭು ಯಾವ ಆಧಾರದ ಮೇಲೆ ಮತವನ್ನು ಯಾರಿಗೆ ಹಾಕಬೇಕು, ಯಾವ ನಾಯಕ ಆ ಕ್ಷೇತ್ರದ ಅಭಿವೃದ್ಧಿಗೆ ಮತದಾರನ ಜೊತೆ ಅಲ್ಲಿನ ಕ್ಷೇತ್ರದ ಜನತೆಯ ಜೊತೆ ಕೈ ಜೋಡಿಸ್ತಾನೆ, ಅದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸಂವಾದ ಮುಂದುವರಿಯುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ, ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್ ಎಂ ವಾಸುದೇವರಾವ್ ಕಶ್ಯಪ್ಪ, ರಾಜಕೀಯ ವಿಶ್ಲೇಷಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ನಲ್ಲಿ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ಮೊದಲನೇದಾಗಿ ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೀನಿ. ಚಿಕ್ಕೋಡಿ ಭಾಗದಲ್ಲಿ ಯಾವ ರೀತಿ ಇದೆ ಚುನಾವಣೆಯ ಕಾವು? ಅನ್ಮ್ಯೂಟ್ ಮಾಡಿ ಶಿವರಾಜ್. ಶಿವರಾಜ್, ನಿಮ್ ಧ್ವನಿ ನನಗೆ ಕೇಳಿಸ್ತಿಲ್ಲ, ದೇವಸ್ರೀ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ, ಪ್ಲೀಸ್ ಕಂಟಿನ್ಯೂ. ಏನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸದ್ಯ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಅಂತಾನೆ ಹೇಳಬಹುದು. ಯಾಕಂದ್ರೆ ದಿನನಿಂದ್ಯ ದಿನಕ್ಕೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಇಲ್ಲಿ ಬಂಡಾಯದ ಬಾವುಟಗಳು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಬಂಡಾಯ ಇದ್ರೆ, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಸದ್ಯ ಈಗ ಪ್ರಮುಖ ನಾಯಕರೇ ಒಂದ್ ರೀತಿ ಬಂಡಾಯದ ಬಾವುಟ ಹರಿಸಿ ಸದ್ಯ ಈಗ ಬಿಜೆಪಿ ವರಿಷ್ಠರಿಗೆ ಬಿಸಿ ತುಪ್ಪ ಬೊಂಬೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಉದಾಹರಣೆ ಅಂದಂತೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಸದ್ಯ ಈಗ ಬಿಜೆಪಿಯಿಂದ ಒಂದು ಮಾನಸಿಕವಾಗಿ ಹೊರಬಂದಿರುವ ರೀತಿಯೇ ಆಗಿದೆ. ಸದ್ಯ ನಿನ್ನೆ ಮತ್ತು ಇವತ್ತು ಅವರು ಲಕ್ಷ್ಮಣ್ ಸವದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾಳೆ ನಾನು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಸಭಾಪತಿಗಳನ್ನು ಭೇಟಿಯಾಗಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಗೆ ಸಮಯ ಕೂಡ ನಿಗದಿಯಾಗಿದೆ, ಅಲ್ಲಿ ಸಭಾಪತಿಗಳನ್ನು ಭೇಟಿ ನೀಡಿ ನಾನು ರಾಜೀನಾಮೆ ಕೂಡ ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ದಿವ್ಯಶ್ರೀ, ಪ್ರಮುಖವಾಗಿ ಇಲ್ಲಿ ಮಹೇಶ್ ಕುಮಟಳ್ಳಿ ಮತ್ತು ಲಕ್ಷ್ಮಣ್ ಸವದಿ ಅವರ ಟಿಕೆಟ್ ವಿಚಾರವಾಗಿ ಒಂದು ಫೈಟ್ ನಡೆದಿದೆ ಅಂತಾನೆ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಮುಂಜಾನೆ ಪ್ರೆಸ್ ಮೀಟ್ ನಲ್ಲಿ ಒಂದು ಸ್ಪಷ್ಟನೆ ಪಡಿಸಿದ್ದಾರೆ, ನನಗೆ ಬಿಜೆಪಿ ಪಕ್ಷದಲ್ಲಿ ಹಲವು ತಿಂಗಳಿಂದ ಮಾನಸಿಕವಾಗಿ ಒಂದು ಹಿಂಸೆ ಕೊಡ್ತಾ ಇದ್ರು, ಆ ಹಿಂಸೆ ತಾಳಲಾರದೆ ನಾನು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡುವ ಅನಿವಾರ್ಯತೆ ಬಂದಿದೆ, ನಾನು ಡಿಸಿಎಂ ಸ್ಥಾನ ಕೊಡಿ ಎಂದು ಕೂಡ ನಾನು ಅವರ ಹತ್ರ ಕೇಳಿದ್ದಿಲ್ಲ. ಆದ್ರೆ ನನಗೆ ವರಿಷ್ಠರು ಡಿಸಿಎಂ ಸ್ಥಾನ ಕೊಟ್ಟರು, ತೆಗೆಯುವಾಗ ಕೂಡ ನನಗೆ ಯಾಕೆ ತೆಗೆದ್ರಿ ಅಂತ ನಾನು ಕೇಳಿಲ್ಲ, ಆದ್ರೂ ತೆಗೆದ್ರು. ಅದರಿಂದ ಕೆಲವೊಂದು ಸಭೆ ಮತ್ತು ವರಿಷ್ಠರ ಸಭೆಯಲ್ಲಿ ನನಗೆ ತೀವ್ರ ಒಂದು ಮುಜುಗರ ಮತ್ತು ಅವಮಾನ ಮಾಡಿದ್ರಿಂದ ನಾನು ಬಿಜೆಪಿ ಪಕ್ಷವನ್ನು ತೊರೆತಿದ್ದೇನೆ. ಇವತ್ತು ಸಂಜೆ 4-5 ಗಂಟೆ ಒಳಗಾಗಿ ಅಥಣಿ ಕ್ಷೇತ್ರದ ಹೈಕಮಾಂಡ್ ಅವರ ಜೊತೆ ನಾನು ಒಂದು ಚರ್ಚೆ ಮಾಡಿ ನಾನು ಅಂತಿಮ ನಿರ್ಧಾರವನ್ನು ಪ್ರಕಟಿಸುತ್ತೇನೆ, ಇದರಲ್ಲಿ ಯಾವ ಪಕ್ಷಕ್ಕೆ ಅಥವಾ ಸ್ವತಂತ್ರವಾಗಿ ಹೋಗಬೇಕಾ ಏನೆಂಬುದನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ದೇವಸ್ತ್ರೀಯಲ್ಲಿ. ಓಕೆ, ಈಗ ಲಕ್ಷ್ಮಣ್ ಸವದಿ ಅವರನ್ನ ಬಿಜೆಪಿಯ ರಾಜ್ಯ ಹಿರಿಯ ನಾಯಕರೇನಾದ್ರೂ ಭೇಟಿಯಾಗುವಂತಹ ಪ್ರಯತ್ನ, ಸಂಪರ್ಕ ಮಾಡುವಂತಹ ಪ್ರಯತ್ನಗಳೇನಾದ್ರೂ ಆಗಿದೆಯಾ, ಅಥವಾ ಸ್ವತಃ ಲಕ್ಷ್ಮಣ್ ಸವದಿ ಅವರೇ ಯಾಕೆ ಹೀಗ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳುವಂತಹ ಪ್ರಯತ್ನ ಕೈ ಹಾಕಿದ್ದಾರೆ ಅಥವಾ ತಟಸ್ಥವಾಗಿದ್ದಾರೆ? ಎಸ್ ದೇವಸ್ರೀ, ಇಲ್ಲಿ ಪ್ರಮುಖವಾಗಿ ಬಿ ಎಲ್ ಸಂತೋಷ್ ಅವರು ರಾಜಕೀಯ ಲಕ್ಷ್ಮಣ್ ಸವದಿ ಅವರ ರಾಜಕೀಯ ಗುರು ಅಂತ ನಿನ್ನೆ ತಾನೇ ಹೇಳಿದ್ರು, ಆದ್ರೆ ಇವತ್ತು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಅವರು ಹೆಸರನ್ನು ಎಲ್ಲೇ ಉಲ್ಲೇಖಿಸಿದಿಲ್ಲ, ಆದ್ರೆ ಇವತ್ತು ನನ್ನ ರಾಜಕೀಯ ಗುರು, ನನಗಾಗಿ ಮಿಡಿದವರು ಅಂದ್ರೆ ಅವರು ಬಿ ಎಲ್ ಸಂತೋಷ್.
ಆದ್ರೆ ನನಗೆ ಕರೆ ಮಾಡಿದ್ರು ನಾನು ಸ್ವೀಕರಿಸಿಲ್ಲ ಯಾಕಂದ್ರೆ ಸ್ವೀಕರಿಸಿಲ್ಲ ಅಂದ್ರೆ ನಾನು ಏನಾದರೂ ಅವರ ಜೊತೆ ಮಾತನಾಡುವಾಗ ತಪ್ಪಾಗಿ ಮಾತಾಡಿದ್ರೆ ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಇದರಿಂದ ನಾನು ಅವರ ಕರೆಯನ್ನು ಸ್ವೀಕರಿಸಿಲ್ಲ ಇನ್ನು ನನಗೆ ಬಿಜೆಪಿ ವರಿಷ್ಠರು ಹಲವಾರು ಕರೆ ಮಾಡಿದ್ದಾರೆ ನಾನು ಅವರು ಕೂಡ ಕರೆ ಸ್ವೀಕರಿಸಿಲ್ಲ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ನನ್ನನ್ನು ಸಂಪರ್ಕ ಮಾಡಿದ್ದಾರೆ ನಾನು ಕೂಡ ಅವರ ಜೊತೆ ಮಾತನಾಡಿದ್ದೇನೆ ಆದರೆ ಯಾವ ಪಕ್ಷಕ್ಕೆ ಬರ್ತೀನಿ ಅಂತ ಇದುವರೆಗೆ ಒಂದು ಅಂತಿಮವಾಗಿ ಮಾತುಕತೆ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇವತ್ತು ಚಿಕ್ಕೋಡಿ ಜಿಲ್ಲಾ ರಾಜ್ಯ ಅಧ್ಯಕ್ಷರಾದ ರಾಜೇಶ್ ನೇರ್ಲೆ ಅವರು ಕೂಡ ಸೌದಿ ನಿವಾಸಕ್ಕೆ ಭೇಟಿ ನೀಡಿದ್ರು ಅತ್ತಾಗೆ ಚಿಕ್ಕೋಡಿ ಸಂಸದ ಅನ್ನಸಾಬ್ ಜೊಲ್ಲೆ ಕೂಡ ಭೇಟಿ ನೀಡಿದ್ರು ಆದ್ರೆ ಅನ್ನಸಾಬ್ ಜೊಲ್ಲೆ ಮತ್ತು ರಾಜೇಶ್ ನೇರ್ಲೆ ಅವರನ್ನು ಸೌದಿ ಅವರ ಬೆಂಬಲಿಗರು ತೀವ್ರ ತರಾಟೆ ತೆಗೆದುಕೊಂಡು ಒಂದು ವಾಪಸ್ ಕಳಿಸಿರುವ ಪ್ರಸಂಗ ಕೂಡ ನಡೀತದ್ದು ಆದ್ರೆ ಅನ್ನಸಾಬ್ ಜೊಲ್ಲೆ ಅವರು ಸೌದಿ ಅವರ ಜೊತೆಗೆ ನಿರಂತರವಾಗಿ 2 ಗಂಟೆ ಸಮಾಲೋಚನೆ ನಡೆಸಿದ್ರು ಆದ್ರೆ ಹೊರಬಂದು ಅನ್ನಸಾಬ್ ಜೊಲ್ಲೆ ಅವರು ಹೇಳ್ತಾರೆ ನಾನು ಸೌದಿ ಅವರ ಗೆಳೆಯ ಸಂಸದ ಇರೋದ್ರಿಂದ ಒಂದು ನಾನು ಭೇಟಿಯಾಗುವ ಭೇಟಿಯಾಗಿದ್ದೇನೆ ಇದರಿಂದ ಸೌದಿ ಅವರ ಜೊತೆ ಆ ರೀತಿ ಯಾವುದೇ ಮಾತುಕತೆ ಆಗಿಲ್ಲ ಹಾಗೂ ಅವರ ಜೊತೆ ಮತ್ತು ಬಹಿರಂಗವಾಗಿ ಹೇಳೋ ರೈಟ್ ಶಿವರಾಜ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಸರ್ ಕಾರ್ಯಕ್ರಮದ ಆರಂಭದ ಹಂತದಲ್ಲಿ ನಾವು ನೋಡೋದಾದ್ರೆ ರಾಜಕೀಯದ ಪರ್ವ ಬಂಡಾಯ ಭಿನ್ನಮತ ಅಸಮಾಧಾನ ಬೀದಿಗಿಳಿಯೋದು ಮೆರವಣಿಗೆ ಮಾಡೋದು ಕಾರ್ಯಕರ್ತರನ್ನ ಜೊತೆಗೆ ಸೇರಿಸ್ಕೊಂಡು ಘೋಷಣೆಗೆ ಹೋಗೋದು ಇದೇನಾ ಒಂದು ಪಕ್ಷ ಅಂದರೆ ಆಕ್ಚುಲಿ ಇದು ಹೆಂಗಿದೆ ಅಂತಂದರೆ ಕೊರೋನಾ ಏನು ಸ್ಫೋಟ ಆಯ್ತಲ್ಲ ಜನಜೀವನದಲ್ಲಿ ನಮ್ಮನ್ನು ಸ್ಫೋಟ ಮಾಡಿ ಎಲ್ಲರ ಜೀವನವನ್ನು ಅಸ್ತಿತ್ವವನ್ನು ಅಸ್ತರ ಮಾಡಿ ಅದನ್ನು ತತ್ತರಿಸ್ಬಿಡ್ತಲ್ಲ ಹಾಗೆ ಇದೊಂದು ಭಿನ್ನಮತ ಸ್ಫೋಟ ಇಟ್ಸ್ ರೈಟ್ ವರ್ಡ್ ಭಿನ್ನಮತ ಸ್ಫೋಟ ಅಂದರೆ ಭಿನ್ನಮತ ಅಂದರೆ ಏನು ಸಮನ್ವಯ ಆಗಿಲ್ಲ ಜೋಡಿಸ್ಕೊಂಡಿಲ್ಲ ನಮ್ಗೆ ಸಿಗ್ಬೇಕಾದ್ರೆ ಸಿಕ್ಕಿಲ್ಲ ಅನ್ನತಕ್ಕಂಥ ಹಪಾಪಿಯ ಮನಸ್ಥಿತಿ ಇದು ಮೇಡಮ್ ಒಂದು ಮಾತು ತುಂಬ ಸಿಂಪಲ್ ಆಗಿ ಇದೇನು ನಾನು ನಮ್ಮ ರಾಜಕೀಯ ವಿಶ್ಲೇಷಣೆ ಹೇಳೋದೇನಂತಂದರೆ 224 ಕ್ಷೇತ್ರ ಇದೆ 224 ಕ್ಷೇತ್ರ ಕರ್ನಾಟಕದ ಮತದಾರರ ಸ್ವತ್ತು ಅದು ಹೌದು ಇದು ಯಾರೊಬ್ಬನ ಸ್ವತ್ತಲ್ಲ ಅದು ಭಾರತೀಯ ಜನತಾ ಪಾರ್ಟಿದಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು JDS ಆಗಿರ್ಬೋದು ಪಕ್ಷೇತರ ಯಾರು ರಾಜನೇತಾರರಾಗಿ ರಾಜಕೀಯದ ಒಂದು ಚಾವಡಿನಲ್ಲಿ ಹೊರಬಿದ್ದ ಹಲವಾರು ಪಕ್ಷಗಳ ಏನು ಜನಪ್ರತಿನಿಧಿಗಳಂತ ಹೇಳಿ ಇವತ್ತು ಹಪಾಪಿ ಮಾಡು ನಾನು ನಿಲ್ಲಬೇಕು ನಾನು ಗೆಲ್ಲಬೇಕು ಅಂತಿದ್ದಾರೆ ಇವ್ರಿಗೆ ಯಾರಿಗೂ ಇದ್ರ ಈ ಜಾಗದ ಮೇಲೆ ಹಕ್ಕಿ ಇಲ್ವೇ ಇಲ್ಲ ಅವರು ದೇ ನೋವೇರ್ ಕನೆಕ್ಟೆಡ್ ಟು ದಟ್ ಪರ್ಟಿಕ್ಯುಲರ್ಲಿ ಕಾನ್ಸ್ಟಿಟ್ಯೂನ್ಸಿ ಆ ಒಂದು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಇವ್ರು ಯಾರು ಕಾಪಿ ರೈಟ್ ಇವು ಅಗ್ರಿಮೆಂಟೇ ಮಾಡ್ಕೊಂಡಿಲ್ಲ ಅವರು ಕಾಪಿ ರೈಟೇ ಇಲ್ಲ ಅವರಿಗೆ ಕಾಪಿ ರೈಟರ್ದು ಯಾರಿಗೆ ಅಂತಂದರೆ ಮತದಾರ ಪ್ರಭುಗಳಿಗೆ ಇವರು ಜನತಾ ನ್ಯಾಯಾಲಯದಲ್ಲಿ ಅವರ ಒಂದು ವಿಶ್ವಾಸ ಗಳಿಸ್ಕೊಂಡು ಜನತಾ ನ್ಯಾಯಾಲಯದಲ್ಲಿ ಅವರು ವಿಶ್ವಾಸ ತೆಗೆದುಕೊಂಡು ತನಂತರ ಅವರ ಒಂದು ಬೆಂಬಲದಿಂದ ಗೆಲ್ಲಬೇಕೆ ಹೊರತು ನನಗೆ ಕೊಟ್ಟಿಲ್ಲ ನನಗೆ ಮಾಡಿಲ್ಲ ಅಂತೀವಿ ನೀವು ಬಿಡಿಸ್ಬೇಕು ಅಂದರೆ ಸ್ವಲ್ಪ ಬಿಡಿಸಿ ಹೋಗೋಣ ಬೇಕಾದ್ರೆ ಬಿಡಿಸಿ ಹೋಗೋಣ ಈಗ ಈ ಒಂದು ಆಡಳಿತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಷ್ಟು ವರ್ಷಗಳ ಕಾಲ ಆಳಿದ್ದಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇಷ್ಟು ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರ ಅನುಭವಿಸ್ತಕ್ಕಂಥ ಜನತಾದಳ ಅದ್ರ ಜೊತೆಗೆ ಸೇರಿರತಕ್ಕಂಥ ಮಿಕ್ಸರ್ ಚೋಚುಗಳ ಸಂಘಟನೆ ಪಕ್ಷೇತರು 1, 2, 3, 4, 5 ಹಿಂಗೆ ಇಟ್ಕೋಣ ಇವರೆಲ್ಲರೂ ಕೂಡ ತಮ್ಮ ಅನುಭವ ಪವರನ್ನು ಅನುಭವಿಸಿದವರು ಗುಟ್ಟದ ಕಾರು ಮನೆ ಬಂಗ್ ಮನೆ ಎಲ್ ಎಚ್ ಎಲ್ ಜಾಗ PA TA D ಎಲ್ಲವನ್ನೂ ಅನುಭವಿಸಿದ್ರು ಜನಸಾಮಾನ್ಯರ ಬೆವರಿನ ಹನಿಯ ಕಟ್ಟಕಡೆ ಹನಿನ ಕೂಡ ಎಂಜಾಯ್ ಮಾಡತಕ್ಕಂಥ ರಾಜಕೀಯ ವ್ಯಭಿಚಾರಿಗಳು ದೇ ಆರ್ ಜಸ್ಟ್ ನಥಿಂಗ್ ಬಿಲ್ ಬ್ಲಡ್ ಇಸ್ ಸೋಲ್ಡ್ ಅವ್ರನ್ನವರೇ ಮಾರ್ಕೊಳತಕ್ಕಂಥ ಜನಪ್ರತಿನಿಧಿಗಳು ನಾನು ಅದನ್ನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಏನು ಮುಚ್ಚುಮರೇನಿಲ್ಲ ಯಾಕೆ ಹೇಳಿದೆ ಪದ ಯಾಕೆ ಪ್ರಯೋಗ ಮಾಡಿದೆ ಅಂತಂದರೆ ಈಗ ಲಕ್ಷ್ಮಣ್ ಸವದಿ ಇದು ಯಾವುದು ವಿಷಯ ಬಂತು ಈಗ ಮೇಡಮ್ ಜನ ಒಂದು ಪಕ್ಷ ಆಗಲಿ ಅಥವಾ ಜನತಾ ಪಕ್ಷ ಆಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ಅಥವಾ ಸರ್ಕಾರ ಆಗಲಿ ಏನು ಕಡಿಮೆ ಮಾಡಿತ್ತು ಅವರಿಗೆ ಹಿ ವಾಸ್ ದ ಡೆಪ್ಟಿ CM ಹಿ ವಾಸ್ ಗಿವಿನ್ ಆಲ್ ದ ಬೆನಿಫಿಟ್ಸ್ ಎಲ್ಲ ಕೊಡ್ತು ಬೆನಿಫಿಟ್ಸು ಕಾರು ಊಟದ ಕಾರು ಎಲ್ಲ ಕೊಡ್ತು ಎಂಜಾಯ್ಡ್ ಕೊನೆಯಲ್ಲಿ ಆ ಪಕ್ಷ ಏನು ಕೊಟ್ಟಿದೆ ಅದನ್ನು ಇವಾಗ ಪಕ್ಷಕ್ಕೆ ಒಂದೇ ಥರದಲ್ಲಿ ಇವಾಗ ಪಕ್ಷಕ್ಕೆ ಅದರದೇ ಆದ ಸಿದ್ಧಾಂತಗಳಿರುತ್ತೆ ಪಕ್ಷ ಸಿದ್ಧಾಂತಗಳು ಹರಿಯೋದು ಅದೇ ಥರ ಕೆಲವರು ಗಟ್ಟಿಗೆ ಕೊಳಕಾಗಿ ಕೊಳಕು ನೀರನ್ನು ಇಟ್ಕೊಂಡೇ ಜೀವನ ಮಾಡ್ತಿರ್ತಾರೆ ಅವ್ರು ಹೊರಗೆ ಬರೋದೇ ಇಲ್ಲ ಕೆಲವು ಪಕ್ಷಿಗಳೇನಾಗಿದೆ ಅಂದರೆ ಶತಶತಮಾನಗಳಿಂದ ಕೊಳಕು ನೀರೊಳಗೆ ಅಲ್ಲೇ ಸ್ನಾನ ಮಾಡ್ತಾರೆ ಅಲ್ಲೇ ಇದೊಳ್ತಾರೆ ಅವಕ್ಕೇನು ಸಿದ್ಧಾಂತ ಇದೆ ಅಂತಿಲ್ಲ ಇನ್ನು ಕೆಲವು ಬೆಂತಡ್ಕೊಳತ್ತೆ ನಾವು ಸಿದ್ಧಾಂತವಾದಿಗಳು ನಮಗೆ ಹೊಸ ಪ್ರಯೋಗ ಮಾಡ್ತೀವಿ ಹೊಸತನ ಬೇಕು ಅಂತ ಅದು ಅದೇನೆ ಹಳೇ ಹೊಸ ಬಾಟ್ಲು ಹಳೇ ಎಂಡನೆ ನೀನು ವ್ಯತ್ಯಾಸ ಏನಿಲ್ಲ ಇಲ್ಲೇನಂತಂದರೆ ಇಲ್ಲಿ ಯಾವ ಸಿದ್ಧಾಂತದ ಅಡಿನ ಹೋದ್ರು
ನನಗೇನು ಕೊಟ್ಟಿಲ್ಲ, ನಾನು ಚೇಂಜ್ ಮಾಡ್ತೀನಿ, ನಾನು ಏನು ಕೊಟ್ಟಿಲ್ಲ, ನಾನು ಬದಲಾಗ್ತೀನಿ, ನನಗೆ ಅನ್ಯಾಯ ಮಾಡಿದ್ರು, ನನಗೆ ಮೋಸ ಮಾಡಿದ್ರು, ನಮ್ಮ ವಿಶ್ವಾಸಘಾತ ಮಾತು ಅಂತಿದೆಯಲ್ಲ, ಇದು ಸಮಯ ಸಾಧಕತನ. ಈಗ ಇವರೆಲ್ಲ ಕೂಗಾಡ್ತಿರೋದು, ಘೋಷಣೆ ಕೂಗ್ತಿರೋದು, ಕಾರ್ಯಕರ್ತರನ್ನ ಬೆಂಬಲನ ಕರ್ಕೊಬಂದ್ಬಿಟ್ಟು ನನಗೆ ನೋಡಿ ಇಷ್ಟು ಬೆಂಬಲ ಇದೆ ಅಂತ ಹೇಳೋದು ನೋಡಿದ್ರೆ ನನ್ಗೆ ಒಬ್ಬ ಒಬ್ಬ ಸಾಮಾನ್ಯನಿಗೆ ಏನನ್ಸುತ್ತೆ ಅಂದರೆ ಈ ಪಾಪ ಇಷ್ಟು ವರ್ಷ ಅವ್ರಿಗೇನೋ ಅಧಿಕಾರನೇ ಕೊಟ್ಟಿಲ್ವೇನೋ, ಆ ರೀತಿ ಅನ್ಯಾಯ ಮಾಡಿಬಿಟ್ಟಿದ್ದಾರೇನೋ ಅಂತ. ಅಲ್ಲ ನೋಡಿ ಮೇಡಮ್, ಈಗ ಪ್ರಜ್ಞಾವಂತ ಮತದಾರ ಏನು ಮಾಡ್ತಾನೆ, ನಾವು ನೀವೆಲ್ಲ ಸ್ವಲ್ಪ ತಲೆ ಕೆಡ್ಸ್ಕೊಳ್ಳಲ್ಲ ಸಿಟಿಲಿ ಇದ್ದವರು ಬಿಡು, ಯಾಕಂದ್ರೆ ನಮ್ಗೇನು ಅದರಂದೇನು ಅನ್ಸೋದೇ ಇಲ್ಲ. ಈಗ ನಿಮ್ಮ ಬದುಕು ವೃತ್ತಿ, ಯು ಆರ್ ಪ್ರೊಫೆಷನಲ್ ಆಂಕರ್, ಯು ಶುಡ್ ಡೂ ಇಟ್, ಮಾಡಿದ್ರೇ ನಿಮ್ಮ ಬದುಕು ಇದ್ರಿಲ್ಲ. ನಾನು ಪ್ರೊಫೆಷನಲ್ ಅಡ್ವೊಕೇಟ್, ನಾನು ಮಾಡಿದ್ರೆ ನನ್ನ ಬದುಕು ಇದ್ರಿಲ್ಲ. ಆ ಹಳ್ಳಿಯಿಂದ ಇರ್ತಾರೆ ನೋಡಿ, ಆ ಮತದಾರರು ಇರ್ತಾರಲ್ಲ, ದೇ ಆರ್ ವೆರಿ ಕಾನ್ಶಿಯಸ್ ದೆನ್ನಸ್, ವೆರಿ ಕಾನ್ಶಿಯಸ್. ನೀವೇನು ಹೇಳಿ ಒಂದ್ಸಲಿ ಕಮಿಟ್ ಆಯಿತು ಅಂತಂದ್ರೆ ಅವರಿಗೆ ಅದು, ಯಾಕಂದ್ರೆ ಅದೊಂದು ಪ್ರೆಸ್ಟೀಜ್ ಅವರಿಗೆ. ನಾನು ಎಂಥ ಏನು ಕಾಂಗ್ರೆಸ್ಗೆ ಗುರ್ಸ್ಕೊಂಡಿದ್ದೀನಿ, ನಾನು ಬಿ ಜೆ ಪಿ ಗುರ್ಸ್ಕೊಂಡಿದ್ದೀನಿ, ನಾನು ಜೆ ಡಿ ಎಸ್ ಗುರ್ಸ್ಕೊಂಡಿರ್ತಕ್ಕಂಥ ಬ್ರ್ಯಾಂಡಿಂಗ್ ಐಕಾನ್ ಇದೆಯಲ್ಲ, ಆ ಐಕಾನ್ಗಳೇ ಅಲ್ಲಿ ಅವ್ರ ಬದುಕಿನ ಏನು ಅಸ್ಮಿತತೆ ಒಂದು ಪ್ರತಿಷ್ಠೆ ಇಸ್ ಅ ರೈಟ್ ವರ್ಡ್. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ಇವರೆಲ್ಲ ಏನು ದೊಂಬರಾಟ ತಮಟೆ ಹೊಡ್ಕೊಂಡು ಗಲಾಟೆ ಮಾಡ್ತಿದ್ದಾರೆ, ಗದ್ದಲ ಮಾಡ್ತಿದ್ದಾರೆ, ಆಕ್ಚುಲಿ ಸರಿಯಾಗಿ ಯೋಚನೆ ಮಾಡಕ್ಕೆ ಹೋದಾಗ ಅವ್ರು ಇದೇ ಎಂಜಾಯ್ಡ್ ಆಲ್, ಎಲ್ಲ ಎಂಜಾಯ್ ಮಾಡಿಬಿಟ್ಟಿದ್ದಾರೆ ಅವರು. ಈಗೇನಂತಂದ್ರೆ, ಈಗ ಮೇಡಮ್ ಈಗ ಉತ್ತರಾಧಿಕಾರತ್ವ ಇದೆಯಲ್ಲ, ಅದು ನಾನು ಆಗಲೇ ನಿಮ್ಗೆ ಹೇಳಿದೆ, 224 ಕ್ಷೇತ್ರ ಯಾರಪ್ಪಂದು ಅಲ್ಲ, ಎಸ್ ಆರ್ ಬೊಮ್ಮಾಯಿದು ಅಲ್ಲ, ಡಿ ಕೆ ಶಿವಕುಮಾರ್ದು ಅಲ್ಲ, ಸಿದ್ದರಾಮಯ್ಯಂದು ಅಲ್ಲ, ಎಚ್ ಕುಮಾರ್ ಸ್ವಾಮಿ ಇದು ಅಲ್ಲ. ಇವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಗೊತ್ತಾ ಹೇಳ, ಜನತಾದಳದವ್ರು ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಇಡೀ 224 ಕ್ಷೇತ್ರದ ಇರತಕ್ಕಂಥ ಕ್ಷೇತ್ರಗಳು ಇವರು ಉತ್ತರ, ಇವರಿಗೆ ಏನು ಪಿತ್ರಾಜಿತ ಅಥವಾ ಪೂರ್ವಾಜಿತ, ಪಿತ್ರಾಜಿತ ಸ್ವಯಾಜಿತ ಅನ್ನೋ ತರಹ ದ ಟ್ರೀಟ್ ಯಾವಾಗ ಅನ್ನೋದು ಬಹಳ ಮುಖ್ಯ. ಹಾಂ, ಟ್ರೀಟ್ ಮಾಡ್ತಾರೆ ಯಾವಾಗ ಅಂತಂದರೆ ಎಲೆಕ್ಷನ್ ಬಂದಾಗ ಮಾತ್ರ. ಆಮೇಲೆ ಆ ಪಿತ್ರಾಜಿತ ಸ್ವಯಾರ್ಜಿತ ಪ್ರಾಪರ್ಟಿ ಏನಿದೆಯಲ್ಲ, ಅದ್ರಲ್ಲಿ ಮೋರಿ ಕ್ಲೀನ್ ಆಗಿದೆಯಾ, ಅದಕ್ಕೊಂದು ಅಭಿವೃದ್ಧಿಯಾ, ಏನು ಯಾವುದು ಮೇಡಮ್ ನಾನು ಹೇಳೋದು ಇಷ್ಟೇ ಮೇಡಮ್, 224 ಕ್ಷೇತ್ರಕ್ಕೇನು ಯಾರನ್ನ ನನ್ನ ಮುಂದೆ ಒನ್ ಟು ಒನ್ ಬರಲಿ ಮೇಡಮ್, ಮೆತ್ತಲೆ ಮಾಡಕ್ಕೆ ಕೊಡ್ತೀನಿ ಅವರಿಗೆ. ಒಂದು ಕ್ಷೇತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಆಗುತ್ತೆ. ಇವತ್ತು ಕೆಲವು ರಿಮೋಟ್ ಏರಿಯಾಗೆ ಹೋದರೆ ನೀವು ಸೌದಿ ಅವ್ರ ಕ್ಷೇತ್ರಕ್ಕೆ ಹೋಗೋಣ, ಈಗ ಇಶ್ಯೂ ತೆಗೆದಿದ್ದೀರಿ ನೀವು ಸೌದಿ ಕ್ಷೇತ್ರಕ್ಕೆ ಹೋದಾಗ ಬೆಂತಟ್ಬಿಟ್ಟು, ಬೇಕಾದ್ರೆ ನಾಳೆ ಬೆಂತಟ್ಬಿಟ್ಟು ಆತ ನನಗೆ ಅವ್ನು ಶ್ವೇತ ಪತ್ರ ವರ್ಣಿಸಲು ಏನಂತಂದರೆ, ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತೇಳಿ. ಆತ ಮಾಡಿದ್ದಕ್ಕೆ ಬರೀ ಜನಗಳು ಕರ್ಕೊಂಬಂದು ತಮಟೆ ಓಡಿಸೋದು, ನಿಮ್ಮ ಚಾನಲ್ಗಳ ಕ್ಯಾಮ್ರಾ ಮುಂದೆ ಮಾತಾಡೋದು, ನನಗೆ ಅನ್ಯಾಯ ಮಾಡಿದ್ರು, ನನಗೆ ಇದು ಮಾಡೋದು ಅಂತ ಹೇಳೋ ಬದಲು ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ಬೋದಾಯ್ತಲ್ವಾ. ಇದೇ ಇದೇ ಇದು ನನಗೆ ಅದೇ ಪಾಯಿಂಟ್ ಬರುತ್ತೆ, ನಾನು ಅನ್ಯಾಯ ಮಾಡಿದ್ದೀನ, ನಾ ಭ್ರಷ್ಟಾಚಾರ ಮಾಡಿದ್ದೀನ, ಯಾವ್ದಾದ್ರು ಕೇಸ ಸಿಕ್ಕಾಕೊಂಡು ವಿಚಾರ ಮಾಡಿದ್ದೀನ ಅಂತ. ಹೌದು, ವ್ಯಭಿಚಾರ ಮಾಡಿದ್ದೀನಿ, ಪ್ರಶ್ನೆ ಮಾಡೋರು ಹಿಂಗೆ ಮಾಡಲ್ಲ, ಅತ್ಯಾಚಾರ ಮಾಡಿದ್ದೀನಿ, ವಿಚಾರ ಅಲ್ಲ ಅತ್ಯಾಚಾರ ಮಾಡಿದ್ದೀನ. ಹೌದು, ಈ ಹಳ್ಳಿಗೆ ರಸ್ತೆ ಕೊಟ್ಟಿಲ್ವಾ, ಈ ಊರಿಗೆ ನಾನು ಬೇಕಾದಂತ ನೀರನ್ನು ಒದಗಿಸಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ, ಆ ಸೌಕರ್ಯಗಳನ್ನ ಕೊಟ್ಟಿದ್ದಿದ್ರೆ ನೈತಿಕತೆ ಇರ್ತಿರ್ಲಿಲ್ಲ. ಖಂಡಿತವಾಗ್ಲು ಜನ ತಿರುಗಿ ಬೀಳೋರು, ಅವಾಗ ಜನ ಈ ಬೆಂಬಲಿಗರು ದುಡ್ಡು ಕೊಟ್ಟು ಬೆಂಬಲಿಗರಲ್ಲ, ನಿಜವಾದ ಬೆಂಬಲಿಗರು ತಿರುಗಿ ಬೀಳೋರು ಮೇಡಮ್. ಈಗ ನೋಡಿ, ಒಂದ್ ಕಡೆ ಏನಾಯ್ತು, ಒಂದ್ ಕಡೆ ಯಾವುದೋ ಒಂದು ಇಶ್ಯೂ ಬಂದಾಗ, ನಾನು ಮಾತಾಡ್ತಾ ಸಮಾಜವಾದಿ ಪಾರ್ಟಿಗಳು ಬಹಳ ಜನ ಇಶ್ಯೂ ಬಂದಾಗ ಪಬ್ಲಿಕ್ಗೆ ಗಲಾಟೆ ಮಾಡ್ತಾರೆ, ಅದಕ್ಕೆ ತೆಗಿತಾರೆ ತೆಗಿರಿ ಅವ್ರನ್ನಂತ. ರಾಮಕೃಷ್ಣ ಹೆಗಡೆ ವಿಷಯ ಬಂದಾಗಲೂ ಕೂಡ ಹಂಗೆ ಗಲಾಟೆ ಆಯಿತು, ನಿಮ್ಗೆ ಗೊತ್ತಿರ್ಬೋದು. ಅದು ಅವ್ರೇನು ಅವ್ರಿಗೆ ಕಿರಿಕ್ ಮಾಡಿದಾಗ ಅವ್ರಿಗೆ ಅದೆಂಗೆ ತೆಗಿತಾರೆ, ಅದೆಂಗೆ ಮುಟ್ಟಿರ ಮುಟ್ಟಿರ ರಾಮ ಹೆಗಡೆ ಅವ್ರನ್ನಂತಂದ್ರು. ಎಲ್ಲಿ ಈಗ ಏನಾಗಿದೆ ಗೊತ್ತಾ ಮೇಡಮ್, ಒಂದು ಕ್ಷೇತ್ರ, ವೆರಿ ವೆರಿ ಸ್ಯಾಡ್ ಟು ಸೇ ದಿಸ್, ಒಂದು ಕ್ಷೇತ್ರ ಅವ್ರ ಪಾರಪತ್ಯ, ಅದೇ ಅವ್ರ ಸಾಮ್ರಾಜ್ಯ. ರೌಡಿ ಎಲಿಮೆಂಟ್ ಬೆಳೆಸ್ತಾರೆ, ಪೊಲೀಸ್ ಎಲಿಮೆಂಟ್ ಬೆಳೆಸ್ತಾರೆ, ಬೇರೆ ಬೇರೆ ಮಾಫಿಯಾ ಬೆಳೆಸ್ತಾರೆ. ಮೇಡಮ್, ಯಾಕೆ ಒಂದು ಜಾಗ, ಒಂದು MLA ಆದಮೇಲೆ ಆ ಒಂದು ಕ್ಷೇತ್ರ ಬೇಡ, ಒಂದು 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 ಕ್ಷೇತ್ರದಲ್ಲಿ ಓಕೆ, ಒಂದು ಒಂದು ಕ್ಷೇತ್ರಕ್ಕೆ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 250 ಹಳ್ಳಿ ಅಂತ ಇಟ್ಕೊಳ್ಳಿ, ಒಂದೊಂದು ತಿಂಗಳು ಒಂದೊಂದು ಹಳ್ಳಿ ದತ್ತು ತೊಗೊಂಡ್ರು ಕೂಡ ನೀವು ಅದ್ಭುತ ಸ್ವರ್ಗ ಮಾಡ್ಬೋದು. ಒಂದು ತಿಂಗಳಿಗೆ ಒಂದೊಂದು ಹಳ್ಳಿ, ಒಂದು ಒಳ್ಳೆ ರೋಡ್, ಒಂದು ಈ ರೋಡಿಂದ ಆ ರೋಡ್ ನಾರ್ಮಲ್, ಅದಕ್ಕೆ ಸಿಮೆಂಟ್ ಸ್ಲ್ಯಾಬು ಅಥವಾ ಇದೇನು ಮಾಡ್ತಾರಲ್ಲ ಸಿಟಿಲ್ಲ, ಆ ಥರ ಬೇಡ, ನಾರ್ಮಲ್ ರೋಡ್ಗಳು ಮಾಡಿ, ಒಂದು ಅಲ್ಲಿರತಕ್ಕಂಥ ಜನಗಳಿಗೆ ನೀರು, ಒಂದು ಸಣ್ಣ ಮಾಡು, ಅವ್ರೇನು ಕೇಳ್ತಿಲ್ಲ ಜನ. ಮೇಡಮ್, ಈಗ ಇವರು ಯಾರೆಲ್ಲ ಅಶ್ಯೂರೆನ್ಸ್ ಕೊಡ್ತಾರಲ್ಲ ಮೇಡಮ್, ಆ ಮತ ಕೊಟ್ಟವರೆಲ್ಲರೂ ಕೂಡ ಇವತ್ತೇನು ಸ್ವರ್ಗ ತುತ್ತು ತುದಿಲಿದಾರ ಈ ಕಡೆ, ಇದು ಹಳ್ಳಿ ಕಡೆ. ಈಗ ರಿಮೋಟ್ ಆನ್ ಮಾಡಿದ್ರೆ AC ಬರುತ್ತೆ, ರಿಮೋಟ್ ಆನ್ ಮಾಡಿದ್ರೆ ನೀರು ಟ್ಯಾಂಕಲ್ಲಿ ನೀರು ಅಳಿಯುತ್ತೆ, ರಿಮೋಟ್ ಆನ್ ತಕ್ಷಣ ಕೆರೆಯಿಂದ ನೀರು ಹರಿದು ಬರುತ್ತೆ ಅಂತಕ್ಕಂಥ ಇದನ್ನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಇವರು ಮುಂಡಾ ಮೋಚಾ, ಇವರು ಅವ್ರ ಬಂಗಲೋ, ಅವ್ರ ಕಾರು, ಅವ್ರ PA ಅವ್ರ ಗ್ಯಾಂಗು, ಅವರಲ್ಲಿರೋ ಸುತ್ತಮುತ್ತ ಇರೋ ಗ್ಯಾಂಗ್ ಸಿಂಡಿಕೇಟ್ ಏನಿದೆ ಗ್ಯಾಂಗ್ಗಳು ಮೇಡಮ್, ಒಂದು ಕಾಲದಲ್ಲಿ ಚಪ್ಪಲಿ ಇಲ್ದಿರತಕ್ಕಂಥ ಇವತ್ತು BMW RCW ಕಾರುಗಳು ಬರ್ತಾರೆ. ಕರೆಕ್ಟ್ ಸರ್, ಮಾತಾಡ್ತೀನಿ. ಶಿವರಾಜ್, ಈಗ ರಾಜೀನಾಮೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ಅವರು,
ಯಾವಾಗ ರಾಜೀನಾಮೆ ಅಂತ ಏನಾದರೂ ಹೇಳಿದ್ರೆ ಅಥವಾ ರಾಜೀನಾಮೆ ಅಸ್ತ್ರನ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅಂತ ಸುದ್ದಿ ಇರೋದ್ರಿಂದಾಗಿ ಇನ್ನೊಂದು ಕಡೆ ಕಾಲಂತೂ ಇಟ್ಟಾಗಿದೆ ಕನ್ಫರ್ಮ್ ಏನಿದೆ ಮಾಹಿತಿ ಸ್ವತಃ ಲಕ್ಷ್ಮಣ್ ಸೌದಿ ಅವರು ಇದರ ಬಗ್ಗೆ ಏನಾದರೂ ಕ್ಲೂ ಕೊಟ್ರಾ ಹೇಗೆ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಸಲ್ಲಿಸುತ್ತೇನೆ ಎಂದು ಕೂಡ ದಿವ್ಯ ಹೇಳಿದ್ದಾರೆ. ಜೊತೆಗೆ ನನಗೆ ಕಾಂಗ್ರೆಸ್ ನಾಯಕರು ಹಲವರು ಕರೆ ಇನ್ನೂ ಯಾವ ಪಕ್ಷಕ್ಕೆ ಅಥವಾ ಸೇರ್ಬೇಕು ಅಂತ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಇವತ್ತು ಒಂದು 15 ಜನರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ಒಂದು ಹೆಜ್ಜೆ ಅಂತ ಕೂಡ ಹೇಳಿದ್ದಾರೆ ದಿವ್ಯಶ್ರೀಲಿ. ಓಕೆ ಶಿವರಾಜ್, ಮಾತಾಡ್ತೀನಿ ನಿಮ್ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ಬೆಳಗ್ಗೆ ಸುದ್ದಿಗೋಷ್ಠಿ ನೋಡ್ಬೇಕಾದ್ರೂ ಕೂಡ ಅದೇ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ರು. ಬಟ್ ಹಿಂದಗಡೆ ವೇದಿಕೆ ಕೂಡ ಸಿದ್ಧ ಆಗಿದೆ, ಹಿಂದಗಡೆ ಮಾತುಕತೆ ನಡೆಸಿರ್ತಾರೆ. ಇಲ್ಲ ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು, ತನ್ನ ರಾಜಕೀಯ ಭವಿಷ್ಯನ ಹೇಗೆ ನಿರ್ಧಾರ ಮಾಡ್ಬೇಕು, ಇದೇನಾ ಒಂದು ಪಕ್ಷಕ್ಕೆ ನಾವು ಕೊಡುವಂತಹ ಒಂದು ಗೌರವ ಅಥವಾ ನೈತಿಕತೆ ವಿಷಯಕ್ಕೆ ಬಂದ್ಬಿಡೋಣ ಮೇಡಮ್. ನೈತಿಕತೆ ವಿಷಯಕ್ಕೆ ಬಂದಾಗ ಲಕ್ಷ್ಮಣ್ ಸವದಿ ಶಾಸಕರಾಗಿ ಆಮೇಲೆ ಒಬ್ಬ ಡೆಪ್ಟಿ ಸಿಎಂ ಆಗಿ ಎಲ್ಲಾ ತರದ ಎಲ್ಲಾ ಸ್ತರಗಳ ಎಲ್ಲಾ ಹಂತಗಳ ಒಂದು ಅಧಿಕಾರ ಸ್ಥಾಯಿಯನ್ನು ಅನುಭವಿಸಿ ಈಗ ಅವರು ಅವರೊಂದು ಚಿಂತನ ಮಂಥನ ಮಾಡ್ಕೋಬೇಕು. ನಾನು ತೆಗ್ದಿದ್ದೆ ಯಾಕೆ, ನಾನು ಏನಕ್ಕೆ ತೆಗೆದ್ರು ಕಾಂಟ್ರವರ್ಸಿ ಅಂತದೇನು ಮಾಡಿದ್ದೆ, ಕಾಂಟ್ರವರ್ಸಿಗಳಿದೆ ಅದು ರಾಜನೀತಿ ಕೂಟಗಳಲ್ಲಿ ಈಗ ಅದೇ ಥರ ರಘುಪತಿ ಭಟ್ಗೂ ಕೂಡ ಕೊಟ್ಟಿಲ್ಲ. ರಘುಪತಿ ಭಟ್ ಕೊಡದೇ ಕಾರಣ ಹೆಂಗ್ ಗೊತ್ತಲ್ಲ ಪಾಪ. ರಘುಪತಿ ಭಟ್ ಬೇಸಿಕಲಿ ಈಸ್ ಎ ಗುಡ್ MLA, ಜನ ಒಳ್ಳೆ ಜನಪ್ರತಿನಿಧಿಗಳೇ. ಅವರ ಪೀರಿಯಡ್ ಆಗಿರ್ತಕ್ಕಂಥ ಇದಿತ್ತಲ್ಲ, ಅವ್ರ ಇಶ್ಯೂಸ್ಗಳಾಯ್ತಲ್ಲ, ಅವು ನಾಳಿನ ರಾಜಕಾರಣದಲ್ಲಿ ನಾಳಿನ ಬೇರೆ ಬೇರೆ ಒಂದು ಇದಕ್ಕೆ ಎಫೆಕ್ಟ್ ಆಗತ್ತೆ ಅಂತ ಹೇಳಿ ಅವ್ರನ್ನ ಟೆಂಪರ್ವರಿ ತಾತ್ಕಾಲಿಕವಾಗಿ ಅವ್ರನ್ನ ಸೈಡ್ಲೈನ್ ಮಾಡಿದ್ದಾರೆ. ಅಂದರೆ ಅವ್ರು ಸರಿ ಹ್ಯಾಂಡಲ್ ಮಾಡಲಿಲ್ಲ ಅದನ್ನಂತ. ಆ ಒಂದು ಇಶ್ಯೂಸ್ನ, ಅದು ಹಿಜಾಬ್ ಆಗಿರ್ಬೋದು ಬೇರೆ ಬೇರೆ ಇಶ್ಯೂಸ್ನ ಹಪಾಪಿ ಥರ ತೊಗೊಂಡ್ರು ಅವರು. ಸಿ ಹಿ ಇಸ್ ನಾಟ್, ನಾನು ವಕೀಲನ ಹೇಳ್ತೀನಿ, ಆ ಇಶ್ಯೂಸ್ನ ಅವರು ತುಂಬ ಸಂಘರ್ಷಿತವಾಗಿ ತೊಗೊಂಡ್ಬಿಟ್ರೆ ಅದನ್ನು ಒಂದು ಸಮುದಾಯವನ್ನು ಸ್ವಲ್ಪ ಹರ್ಟ್ ಮಾಡಿದ್ರು. ನಾನು ಹಿಜಾಬಿನ ನಾನು ಬ್ಯಾಕಪ್ ಕೊಡ್ತಿದ್ದೀನಿ ಅಥವಾ ಬೇಕು ಬೇಡ ಅಂತ ನಾನು ಚರ್ಚೆ ಮಾಡ್ತಿಲ್ಲ. ಆ ಸಂಘರ್ಷ ಆ ಒಂದು ಸಮುದಾಯವನ್ನು ಸ್ವಲ್ಪ ಮಾಟಿಗೆ ಹರ್ಟ್ ಮಾಡಿದ್ರು. ಈಗ ನೋಡಿ, ಈಗ ಅಖಂಡ ಶ್ರೀನಿವಾಸ ಮೂರ್ತಿ ವಿಷಯಕ್ಕೆ ಏನಾಯ್ತು ಅಂತಂದರೆ ಅಲ್ಲೂ ಕೂಡ ಅವ್ರಿಗೆ ಅಲ್ಲಿ ಗಲಾಟೆಗಳಾದಾಗ ಏನು ಅಪಾಪಿಗಳಿದ್ದಾಗ ಸುಮಾರು ಜನ ಜೈಲಿಗೆ ಹೋದಾಗ ಆ ಜೈಲಿಗೆ ಹೋಗಿದ್ದು ಸುಮಾರು 2,000-3,000 ಜನ ಅಲ್ಲಿನ ಮತದಾರರು ಏನಿದ್ರು ಅಲ್ಲಿ ಓಟ್ ಹಾಕ್ತಾರೆ ಅವರಿಗೆ. ಹಾಗಾಗಿ ಕೆಲವು ಕಡೆ ಎಲ್ಲೋ ಒಂದು ಆಗಿರ್ತಕ್ಕಂಥದ್ದಕ್ಕೆ ಎಲ್ಲೋ ಒಂದು ಕಡೆ ಶಿಕ್ಷೆ ಆಗುತ್ತೆ, ಎಲ್ಲೋ ಒಂದು ಕಡೆ ಒಂದು ಟಚ್ಅಪ್ ಮಾಡ್ತಾರೆ. ಇಲ್ಲಿ ನನಗೆ ಬೇಜಾರಾಗ್ತಿದೆ ಏನಂತಂದರೆ ಭಾರತೀಯ ಜನತಾ ಪಾರ್ಟಿ ಇವ್ರಿಗೆ ಎಲ್ಲ ಕೊಟ್ಟು ಎಲ್ಲ ಕೊಟ್ಟಿದೆ, ಎಲ್ಲ ಅನುಕೂಲ ಕೊಟ್ಟಿದೆ. ಹೀಗೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅಪತ್ಯ. ಭಾರತೀಯ ಜನತಾ ಪಾರ್ಟಿ ಈಗ ಸರಿ ಇಲ್ಲ, ಅದು ಸರಿ ಇಲ್ಲ, ನನಗೆ ಅನ್ಯಾಯ ಮಾಡಿಬಿಡ್ತು. ಅಂದರೆ ಪದ ಪ್ರಯೋಗಗಳು ಬೇರೆ ಥರ ಮಾಡ್ತೀನಿ, ಮಜಾ ತಗೋಬೇಕಾದ ನೆನಪಾಗ್ಲಿಲ್ವಾ? ಈಗ ಮಾತ್ರ ಅದು ಹಬ್ಬ, ಈಗ ಮಾತ್ರ ಪಾಪ ಇಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬ್ಲ್ಯಾಕ್ ಮೇಲ್ ಅದು. ಕಾಂಗ್ರೆಸ್ ಕರಿತಿದ್ದಾರೆ, ಡಿ ಕೆ ಶಿವಕುಮಾರ್ ಹತ್ರ ಫೋನ್ ಮಾಡಿದ್ರು ನನಗೆ, ರೆಡಿಯಾಗಿರಪ್ಪ ನೀನು ಶಾಲೆಗೆ ಒತ್ಕೊಂಡು ಬ್ಲೇಜ್ ಹಾಕೊಂಡು ನೀನೇ ಮುಖ್ಯಮಂತ್ರಿ, ಇನ್ನೊಬ್ರು ಯಾರು ಹೇಳ್ತಿದ್ರು ಲಕ್ಷ್ಮಣ್ ಸವದಿ ಬಂದ್ರೆ ನಾನು ಮಂತ್ರಿ ಪದವಿ ಬಿಟ್ಕೊಡ್ತೀನಿ ಅಂತ. ಎಲೆಕ್ಷನ್ ಆಗಿಲ್ಲ, ಡಿಕ್ಲೇರ್ ಆಗಿಲ್ಲ, ನಾಮಿನೇಷನ್ ಆಗಿಲ್ಲ, ಇನ್ನೊಬ್ಬ ನಾನು ಆಶ್ವಾಸನೆ ಕೊಡ್ತೇನೆ ಯಾರೊಬ್ಬರು ಅವ್ರ ಕಡೆ ಇದ್ದ ಆಗ್ಲೇ ಹೇಳ್ತಾರೆ ನೀನು ಮಂತ್ರಿ ಪದವಿ ಕೊಡ್ತೀನಿ ಬಾರಪ್ಪ ಅಂತ. ನೋಡಿ, ನಮ್ಮ ನಿಜವಾದ ಕೆಲಸಲಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ನಗ್ತಾರೆ ಟಿವಿ ನೋಡ್ತಾ ಇದ್ರೆ, ಕೇಳ್ತಾರೆ ಸರ್ ಏನಿದು ಎಲ್ಲ ಇನ್ನು ಅಲ್ಲ. ಇನ್ನೊಂದು ಮಜಾ ಹೇಳ್ತೀನಿ ಕೇಳಿ ನಿಮಗೆ, 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಹಾಕಬೇಕು, ಅದು ಕಾಂಗ್ರೆಸ್ JDS ಅವರವ್ರ ಸಾಮರ್ಥ್ಯ ಅನ್ನುತ್ತೆ ಅವ್ರಿಗೆ. ಇನ್ನು ಅದೇ ಇನ್ನೂ ಅದೇ ಆಗಿಲ್ಲ, ಆಗಲೇ ಸಮೀಕ್ಷೆ ಒಂದು ಲಿಸ್ಟ್ ಬಂದ್ಬಿಡ್ತು, ಇದ್ಯಾರ್ ಇಂಟು ಪವರ್. ವಾಟ್ ಬೇಸ್? ಮೊದಲು ಈ ಒಂದು ಕ್ಷೇತ್ರಗಳಲ್ಲಿ ಯಾವ ವ್ಯಕ್ತಿ ಇದ್ದಾನೆ. ಸಿ ಇನ್ನೊಂದೇನು ಗೊತ್ತಾ ಮೇಡಮ್, ಅಲ್ಲಿ ಆಯಾ ಸಂದರ್ಭ ಸನ್ನಿವೇಶಗಳಲ್ಲಿ ಒಂದು ತಿಂಗಳು ಏನಿದೆ ಅದು ಗರ್ಭ ಪ್ರಸವ ವೇದನೆ, ಅದು ಆ ಟೈಮಲ್ಲಿ ಏನನ್ನು ರಿಯಾಕ್ಟ್ ಮಾಡುತ್ತೋ ಏನನ್ನು ಶೇಪ್ಗಳು ತೊಗೊಳತ್ತೋ ಹೇಳಕ್ಕೆ ಬರೋಲ್ಲ, ಯಾವುದೇ ತಗೊಳ್ಳಿ. ಈಗ ನೋಡಿ, ಉದಾಹರಣೆಗೆ ಅಲ್ಲಿ ಕಾಂಗ್ರೆಸ್ಸಿಂದ ಸ್ವಲ್ಪ ಜನ JDSಿಂದ ಸ್ವಲ್ಪ ಜನ ಹೋಗಿ ತಕ್ಷಣ ಅಲ್ಲಿ ಜಾಗ ಖಾಲಿ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಸರ್ಕಾರ ರಚನೆ ಮಾಡಿ ಪುನರ್ ಆಯ್ಕೆ ಸರ್ಕಾರ ರಚನೆ ಮಾಡಿ ಪುನಃ ವಾಪಸ್ ಹೋಗ್ಬಿಟ್ಟು ಏನಂತಾರೆ, ನಾವು ಪುನಃ ಬಂದು ಪಕ್ಷ ಕಟ್ತೀವಿ ಅಂತಾರೆ. ಪಕ್ಷ ಹೊಡೆದು ಹಾಳು ಮಾಡಿ ಪುನಃ ವಾಪಸ್ ಹೋಗಿ ರಾಜ ಅಧಿಕಾರ ಅನುಭವಿಸಿ ಪುನಃ ವಾಪಸ್ ಹೋಗ್ಬಿಟ್ಟು ಪಾರ್ಟಿ ಮತ್ತೆ ಕಟ್ಟೋಣ ಅಂತಾರೆ. ವಾಹ್, ಬಡ ವಂಡರ್ಫುಲ್.
ಅಂದರೆ ಇವ್ರಿಗೆ ಏನು ನೀತಿ ನಿಯಮ ನಿಜಾಯಿತಿ ಧರ್ಮ ಕರ್ಮ ಅನ್ಯಾಯ ಅನ್ಯಾಯ ಏನಿಲ್ಲ. ದೇ ವಾಂಟ್ ಓನ್ಲಿ ಪವರ್, ಅಧಿಕಾರ ಸ್ಥಾಯಿ ಬೇಕೋ ಅದಕ್ಕೆ ನೋಡಿ. ಈಗ ಕಾಂಗ್ರೆಸ್ ಎಲ್ಲಿತ್ತು? ಲಕ್ಷ್ಮಣ್ ಸವದಿಗೆ ಇಷ್ಟು ವರ್ಷ ಕಾಂಗ್ರೆಸ್ ಪಾಲನೆ ಮಾಡ್ತಾ, ಇಷ್ಟು ವರ್ಷ ಕಾಂಗ್ರೆಸ್ ಫೀಡ್ ಮಾಡ್ತಾ, ಇಷ್ಟು ವರ್ಷ ಕಾಂಗ್ರೆಸ್ ಒಂದು ಅಧಿಕಾರ ಕೊಡ್ತಾ, ಹಾಗಾದ್ರೆ ಅಪಾಪಿ ಏನು? ಏನು ಅಪಾಪಿ ಇದು? ದಿಸ್ ಇಸ್ ಬ್ಲ್ಯಾಕ್ ಮೇಲ್. ಬಹಳ ವಿಶ್ವಾಸ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಆಮೇಲೆ ಇನ್ನೊಂದು, ನಮ್ಮವರು ಕೂಡ ಇದಾರಲ್ಲ ಬೇರೆ ಪಾರ್ಟಿಗಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ನಾವು ನಮ್ಮ ಬೇಜಾ ಮಾಡ್ಕೊಡಿ, ಬಹುಶಃ ಅವ್ರಿಗೆ ಹಟ್ಟಾಬಹುದು ಹೇಳಿದ್ರೆ ಕಾಯ್ತಿರ್ತಾರೆ ಗಿರಾಕಿ ಬರಲಿ ಅಂತ. ಗಿರಾಕಿ ಬರಲಿ, ದೇ ಹ್ಯಾವ್ ಎ ಲ್ಯಾಕ್ ಆಫ್, ಅವ್ರಿಗೆ ಅಭ್ಯರ್ಥಿಗಳ ಕೊರತೆ ಇದ್ದಾಗ ಏನು ಮಾಡ್ತಾರೆ ಹೆಂಗೆ ಗೊತ್ತಾ ಮೇಡಮ್? ಈಗ ಅಲ್ಲಿ ಸಲ್ಲೋದವನು ಇಲ್ಲಿ ಸಲ್ಲುವನೇ, ಅಲ್ಲಿ ಆಕ್ಚುಲಿ ಅಲ್ಲಿ ರಿಜೆಕ್ಟ್ ಆಯಿತು. ಇಲ್ಲಿ ಬಂದು ನಾನು ಜನಬಲ ಹಣಬಲ ಎಲ್ಲ ವರದಿಂದ ಕೂಡ ನನಗೆ ಗೆಲ್ತೀನಿ ಅಂತಕ್ಕಂಥ ಅಪ್ಲಿಕೆಂಟಿಗೆ ಕಾಯ್ತಾ ಕೂತಿರ್ತಾರಂತಂದರೆ ನಮ್ಮ ರಾಜಕೀಯದ ನೈತಿಕತೆ ಎಲ್ಲಿ ನಿಂತ್ಕೋತು? ಅಲ್ಲ ಹೇಳ್ತಾರಲ್ಲ ಚಾಣಕ್ಯ ಒಂದು ಕಡೆ, ರಾಜನೀತಿನೇ ಕುಟಿಲ ರಾಜನೀತಿನೇ ಬದು, ರಾಜನೀತಿನೇ ಒಂಥರ ಬೇಸದು, ಅದೇ ನಡೀತಾ ಇರೋದು. ಏನು ಅದಕ್ಕೆ ಅದರಲ್ಲಿ ಏನು, ದೇರ್ ಇಸ್ ನೋ ನೋ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಆ್ಯಂಡ್ ವಾರ್ ಅಂತ ಏನಂತಾರಲ್ಲ, ಅದ್ರ ಕಾಂಪ್ರಮೈಸ್ ಅಂತ ಏನು ಇಲ್ವಲ್ಲ ಅಂತ. ಇವೆಲ್ಲ ನಿಮ್ಗೆ ನೈತಿಕತೆ ಅನ್ಸುತ್ತೆ, ಅದು ಕೆಲವರಿಗೆ ಇಟ್ ಇಸ್ ಎ ಪಾಲಿಟಿಕ್ಸ್ ಅನ್ಸುತ್ತೆ. ನಾನು ಇದೊಂದು ಆ್ಯಡ್ ಮಾಡ್ಬೇಕಂತ ಅನ್ಕೊಂಡೆ. ಈ ಚಿಕ್ಕಪೇಟೆಲಿ ಇನ್ನೂ ಕಾಂಗ್ರೆಸ್ನಲ್ಲಿ ನೋಡಬೇಕು, ಟಿಕೆಟೇ ಅನೌನ್ಸ್ ಆಗಿಲ್ಲ. ನನಗೆ ವಿಶ್ವಾಸ ಇದೆ ಅಂದರೆ ಗಂಗಾಂಬಿಕೆ ಹೋಗಿ ಇವತ್ತು ದಿನ ಚೆನ್ನಾಗಿದೆ ಅಂತ ನಾಮಪತ್ರ ಸಲ್ಲಿಸ್ಬರ್ತಾರೆ. KGF ಬಾಬು ಅವರು ಅದನ್ನು ಸಪೋರ್ಟ್ ಮಾಡಬೇಕು ಬೇಡುವ ನೋಡ್ತೀವಿ, ನಾಮಪತ್ರ ಸಲ್ಲಿಕೆ ನಮ್ಮ ವೈಫು ಕೂಡ ಮಾಡ್ತಾರೆ ಅಂತ. ಟಿಕೆಟ್ ಅನೌನ್ಸ್ ಆಗಿಲ್ಲ ಸರ್, ಎಂಥ ವಿಶ್ವಾಸ ನೋಡಿ ಪಕ್ಷದ ಬಗ್ಗೆ. ಉಲ್ಟಾದರೆ ಭುಗಿಲೇಳ್ತಾರೆ. ದೇ ಮೇ ಲೂಸ್ ಸ್ಮಾಲ್ ಅಮೌಂಟ್ ಬಟ್ ನಾಟ್ ಮಚ್. ಅಲ್ಲಿ ಏನೇನು ಗೊತ್ತಾ, ನಾನು ಅಲ್ಲಿ ಇದ್ದೀನಿ ಅಂತ. ಹೌದು, ನಂದಿದೆ ನೋಡಿ, ನಾಮಪತ್ರ ಸಲ್ಲಿಸಿ ಬಂದಿದ್ದೀನಿ. ಯು ಕಾಂಟ್ ನೆಗ್ಲೆಕ್ಟ್ ಮೀ ಅನ್ನೋ ಥರ. ಕರೆಕ್ಟ್, ಸ್ಪಷ್ಟ ಸಂದೇಶ ರವಾನೆ. ರೈಟ್ ಸರ್, ಮಾತಾಡ್ತೀನಿ. ರಾಜಕೀಯ ವಿಶ್ಲೇಷಕರು ಅರವಿಂದ್ ಅವರು ನಮ್ಮ ಜೊತೆ ಈಗ ಝೂಮ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ ಸರ್, ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸರ್. ನಮ್ಮ ಹಾವೇರಿ ಪ್ರತಿನಿಧಿ ಎಂ ಟಿ ಹಳಗಿ ಕೂಡ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಳಗಿ, ನೆಹರು ಓಲೇಕರ್ ತಮ್ಮ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಜೊತೆ ಬೀದಿಗಿಳಿದು ಘೋಷಣೆ ಕೂಗಿ ನನಗೆ ಟಿಕೆಟ್ ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನಾದರೂ ಪಕ್ಷದ ಕಡೆಯಿಂದ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ ಅಥವಾ ಎನಿ ರೆಸ್ಪಾನ್ಸ್ ಸಿಕ್ಕಿದೆಯಾ? ಏನ್ ಹೇಳ್ತಾರೆ ನೆಹರು ಓಲೇಕರ್? ಎಸ್, ನಿಜಕ್ಕೂ 2023 ಚುನಾವಣೆಯಲ್ಲಿ ನೆಹರು ಓಲೇಕರ್ ಹಾಲಿ ಶಾಸಕರು ಏನಿದ್ರು, ಆ 3 ಬಾರಿ ವಿಜಯಶಾಲಿಯಾಗಿ ಅದೇ ರೀತಿಯಾಗಿ ಪ್ರಶಾಂತವಾಗಿ ಹಾಲಿ ಶಾಸಕರು ಇರತಕ್ಕಂತ ಅವರೇನಿದ್ರೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಪ್ರಬಲ ನಿರೀಕ್ಷೆಯಲ್ಲಿದ್ರು, ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೆ ಅವ್ರಿಗೆ ಏನಂದ್ರೆ ಹಾಲಿ ಶಾಸಕರಿಗೆ ಟೋಕ್ ನೀಡುವ ಮೂಲಕ ಏನಂದ್ರೆ ಬಲಗೈ ಸಮದಲ್ಲಿ ಇರತಕ್ಕಂತಹ ನೆಹರು ಓಲೇಕರ್ ಅವರ ಬಂದಿತ್ತು, ಎಡಗೈ ಸಮದಲ್ಲಿ ಇರತಕ್ಕಂತಹ ಗವಿ ಸಿದ್ದಪ್ಪ ಡ್ಯಾಮನ್ ಅವರ ಅನ್ನುವಂತಹ ಹೊಸ ಮುಖವನ್ನ ಪರಿಚಯ ಮಾಡಿದ್ರು. ಅವ್ರೇನ್ರೆ ಕಡಗಿಯ ಒಂದು B2 grade ಅಂತ ತಸಿದ್ದಾರಿದ್ರು, ಇವರಿಗೆ ಏನಂತ ಹೊಸ ಮುಖವನ್ನ ಪರಿಚಯ ಮಾಡಿದ್ರು. ಈ ಹಿನ್ನೆಲೆ ಏನಂದ್ರೆ ಬಿದಿರದಂತ ನೆಹರು ಓಲೇಕರ್ ಅವರು ಏನಂದ್ರೆ ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ರು. ಇವತ್ತು ಏನಂದ್ರೆ ತಮ್ಮ ಬೆಂಬಲಿಗರ ಜೊತೆ ಏನಂದ್ರೆ ತಮ್ಮ ನಿವಾಸದಲ್ಲಿ ಒಂದು ಹಲವಾರು ರೀತಿಯಂತ ಸಭೆ ಮಾಡಿದ್ರು. ಸಭೆ ಬಳಿಕ ತೀರ್ಮಾನಗಳ ತೆಗೆದುಕೊಂಡ್ರು, ಯಾವ ರೀತಿಯಾದಂತ ನಿರ್ಧಾರ ತೆಗೋಬೇಕು, ನಾವು ಪಕ್ಷೇತರ ಬಗ್ಗೆ ಇರ್ಬೇಕು, ಇನ್ನು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತ ಒಂದು ಪಕ್ಷದಲ್ಲಿ ಬೇರೆ ಪಕ್ಷದಲ್ಲಿ ಗುರುತಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಏನಂದ್ರೆ ನೆಹರು ಓಲೇಕರ್ ಅವರು ತಮ್ಮ ಬೆಂಬಲಿಗರ ಜೊತೆ ನೂರಾರು ಬೆಂಬಲಿಗರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಏನಂದ್ರೆ ಅಲ್ಲಿ ಇರ್ತಕ್ಕಂತಹ ಬೆಂಬಲಿಗರ ಜೊತೆ ಒಂದು ಚರ್ಚೆ ಮಾಡಿದ ಬಳಿಕ ಬೆಂಬಲಿಗರ ಒಂದು ಒಮ್ಮತದ ಮೇರೆಗೆ ಏನಂದ್ರೆ ಇಲ್ಲ ನೀವೇನಂದ್ರೆ ಈ ಬಾರಿ ಏನಂದ್ರೆ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ, ನೀವು ಪಕ್ಷೇತರವಾಗಿ ಆದ್ರೂ ಒಂದು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬೇಕು ಅನ್ನುವಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಬೆಂಬಲಿಗರು ಏನಂದ್ರೆ ಅವ್ರಿಗೆ ನೆಹರು ಓಲೇಕರ್ ಅವರಿಗೆ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಏನಂದ್ರೆ ಇಲ್ಲ ಈ ಬಾರಿ ಏನಂದ್ರೆ BJP ಸರ್ಕಾರ ಏನಾದ್ರೆ ಎಲ್ಲ ರೀತಿಯಾದಂತ ನಮಗೆ ಕೈ ಬಿಟ್ಟಿದೆ. ಅದೇ ರೀತಿಯಾಗಿ ಸ್ವತಃ BS ಬಸವರಾಜ ಬೊಮ್ಮಾಯಿ ಅವರು ಏನಂದ್ರೆ ಇದಕ್ಕೆ ಮೂಲ ಕಾರಣ, ಯಾಕಂದ್ರೆ ನಮ್ಮ ಸಮುದಾಯವನ್ನ ಏಳಿಗೆ ಅವರು ಬಯಸ್ತಾ ಇಲ್ಲ, ಅದೇ ರೀತಿಯಾಗಿ ನನ್ನ ಏಳಿಗೆಯನ್ನು ಬಯಸ್ತಾ ಇರತಕ್ಕಂತ ಒಬ್ಬ ನಾಯಕ ಅಂದ್ರೆ ಅವರು ಸ್ವತಃ CM ಬಸವರಾಜ ಬೊಮ್ಮಾಯಿ ಅವರು, ಅವರೇ ಸಹ ನನ್ನ ಟಿಕೆಟ್ ಅನ್ನ ಮಿಸ್ ಮಾಡ್ಲಿಕ್ಕೆ ಕಾರಣ ಅನ್ನುವಂತ ರೀತಿಯಾದಂತ ವಾಗ್ವಾದವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರ ಮೇಲೆ ಸಹ ಒಂದು ಆರೋಪ ಮಾಡ್ತಾರೆ. CM ಬಸವರಾಜ ಬೊಮ್ಮಾಯಿ ಮೇಲೆ ಏನಂದ್ರೆ ಹಲವಾರು ರೀತಿಯಾದಂತ ಏನೊಂದು ಭ್ರಷ್ಟಾಚಾರ ಆರೋಪ ಆಗಿರ್ಬೋದು, ಹಲವಾರು ದಾಖಲಾತಿಗೆ ಮುಂದಿನ ದಿನಮಾನಗಳಲ್ಲಿ ಒಂದು CM ಬಸವರಾಜ ಬೊಮ್ಮಾಯಿ ಅವರು ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದರೆ ಅವರೆಲ್ಲ ಒಂದು ದಾಖಲಾತಿಗಳನ್ನ ಮುಂದಿನ ದಿನಮಾನಗಳಲ್ಲಿ ನೀಡ್ತೇನೆ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ನೆಹರು ಓಲೇಕರ್ ಅವರು ಎಚ್ಚರಿಕೆ ನೀಡಿದ್ದು. ಅದೇ ರೀತಿಯಾಗಿ ತಮ್ಮ ನಿವಾಸದ ಮೂಲಕ ಪಾದಯಾತ್ರೆದ ಮೂಲಕ ಹಸಿರು ಶಾಲನ್ನ ಹಾಕೊಂಡು ಬಂದು ನೆಹರು ಓಲೇಕರ್ ಅವರು ತಮ್ಮ ನಿವಾಸದ ಸಿದ್ದಪ್ಪ ಸರ್ಕಲ್ಗೆ ಬಂದು ಸರಿಸುಮಾರಾಗಿ 1 ಗಂಟೆಗಳ ಕಾಲ ಏನಂದ್ರೆ ಪ್ರತಿಭಟನೆ ಮಾಡ್ತಾರೆ. CM ಬಸವರಾಜ ಬೊಮ್ಮಾಯಿ ಅವರು ಏನಂದ್ರೆ ಆಕ್ರೋಶವನ್ನ ಕೂಗ್ತಾರೆ,
ಭ್ರಷ್ಟ ಸರ್ಕಾರದ ವಿರುದ್ಧ ಆಕ್ರೋಶ ಹೊರತರ್ತಾರೆ. ಅದೇ ರೀತಿಯಾಗಿ ಮಾಧ್ಯಮದವರು ಏನಂದ್ರೆ ಒಂದು ಪ್ರಶ್ನೆ ಮಾಡ್ತಾರೆ, ಸರ್ ನೀವು ಯಾಕೆ ಈ ರೀತಿ ಆದಂತ, ಯಾಕಂದ್ರೆ ನೀವು ಸಹ ಏನಂದ್ರೆ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಯಾಕೆ ಬಿಜೆಪಿ ಪಕ್ಷದ ವಿರುದ್ಧ ಏನಂದ್ರೆ ಈಗ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದಾರೆ ಅಂತ ಕೇಳಿದಂತ ಪ್ರಶ್ನೆಗೆ ಏನಂದ್ರೆ, ಇಲ್ಲ ನಾನು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದು ಭ್ರಷ್ಟ ಆರೋಪಗಳು ಏನಿದ್ದು ಸ್ವತಃ ಬಸವರಾಜ ಬೊಮ್ಮಾಯಿಯವರಿಗೆ ಹೇಳಿದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಒಂದು ಶಿಕ್ಷೆಯನ್ನ ನೀಡಿದ್ದಾರೆ, ಟಿಕೆಟ್ ಅನ್ನ ಮಿಸ್ ಮಾಡಿದ್ದಾರೆ. ಇದರಲ್ಲಿ ಏನಂದ್ರೆ ಬಸವರಾಜ ಬೊಮ್ಮಾಯಿಯವರು ಗೆದ್ದಿದ್ದಾರೆ, ಆದ್ರೆ ಇದರ ತಕ್ಕ ಪಾಠವನ್ನು ನಾನು ಪಕ್ಷೇತರ ಅಭ್ಯರ್ಥಿ ಆಗಿ ಆಗಿರ್ಬೋದು, ಬೆಂಬಲಿಗರು ಏನ್ ಹೇಳ್ತಾರೆ ಅದನ್ನ ತೀರ್ಮಾನ ತೆಗೆದುಕೊಂಡು ಮುಂದಿನ ತೀರ್ಮಾನಗಳಲ್ಲಿ ನಾವು ಯಾವ ಪಕ್ಷದಲ್ಲಿ ಕಣಕ್ಕಿಳಿದು ಯಾವ ಪಕ್ಷದ ಜೊತೆ ಒಪ್ಪಂದ ಮಾಡಿಕೊಂಡು JDS ಆಗಿರ್ಬೋದು ಪಕ್ಷೇತರ ಆಗಿರ್ಬೋದು ಕಣಕ್ಕಿಳಿಬೇಕು ಅನ್ನುವಂಥ ತೀರ್ಮಾನಗಳನ್ನು ತೆಗೆದುಕೊಳ್ತೇನೆ ಅನ್ನುವಂತ ರೀತಿಯಲ್ಲಿ ಪರೋಕ್ಷವಾಗಿ ನೆಹರು ಓಲೇಕರ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಏನಂದ್ರೆ, ಬ್ಯಾಡಗಿಯಲ್ಲಿ ಸುರೇಶ್ ಗೌಡ್ ಪಾಟೀಲ್ ಅನ್ನುವಂಥವ್ರು ಏನಂದ್ರೆ ಈಗಾಗಲೇ ಹಾಲಿ ಶಾಸಕರಿರ್ತಕ್ಕಂಥ ವಿಪಕ್ಷಪ್ಪ ಬಳ್ಳಾರಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇರತಕ್ಕಂಥ ಏನಂದ್ರೆ ಸುರೇಶ್ ಗೌಡ ಪಾಟೀಲ್ ಅವರು ಮಾಜಿ ಶಾಸಕರು, ಇವ್ರೇನಂದ್ರೆ ಈಗಾಗಲೇ ಏನಂದ್ರೆ ನನಗೂ ಸಹ ಟಿಕೆಟ್ ಅನ್ನ ನೀಡುವಂತ ನಿರೀಕ್ಷೆ ಇತ್ತು, ಯಾಕೆ ಈ ರೀತಿಯಾದಂತ ಒಂದು ಸ್ಥಳೀಯರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲವಂತ ರೀತಿಯಲ್ಲಿ ಏನಂದ್ರೆ ಇವತ್ತಿಗೆ ಇರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಸುರೇಶ್ ಗೌಡ ಪಾಟೀಲ್ ಅವರು ಏನಂದ್ರೆ ಬೆಂಬಲಿಗರ ಜೊತೆ ಒಂದು ಸಭೆ ಮಾಡ್ತಾರೆ. ಸಭೆ ಬಳಿಕ ಏನಂದ್ರೆ ಬೆಂಬಲಿಗರ ಒಮ್ಮತ ಮೇರೆಗೆ ಏನಂದ್ರೆ ಅವರು ಸಹ ಇವತ್ತೇನಂದ್ರೆ ಒಪ್ಪ ಬೆಂಬಲಿಗರು ಹೇಳುವಂತ ಹಿನ್ನೆಲೆಯಲ್ಲಿ ಅವರು ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಮಾತಾಡ್ತೀನಿ ಹಳಗಿ ನಿಮ್ ಜೊತೆ. ಸರ್ ಅರವಿಂದ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಇವತ್ತು ನಾವು ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಿಜೆಪಿ ಬಂಡಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮೊನ್ನೆ ಕಾಂಗ್ರೆಸ್ ಅಲ್ಲಿದ್ದಂತಹ ಬಂಡಾಯದ ಬಗ್ಗೆ ಮಾತಾಡ್ತಿದ್ವಿ, ಅದಕ್ಕೂ ಮೊನ್ನೆ JDS ಅಲ್ಲಿದ್ದಂತಹ ಬಂಡಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆದ ನಂತರ ಬಂಡಾಯ ಬಿದ್ದಿದ್ದಾರೆ, ಯಾರ್ಯಾರು ಯಾವ ಪಕ್ಷಕ್ಕೆ ಹೋಗ್ಬೇಕು, ಎಲ್ಲಿ ಕಂಫರ್ಟೇಬಲ್ ಅಲ್ಲಿ ಹಾರೋ ಅಂತ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಏನನ್ಸುತ್ತೆ ನಿಮ್ಗೆ ಬೆಳವಣಿಗೆಯನ್ನ ಕಂಡಾಗ? ಮೇಡಮ್, ಒಂದಿಷ್ಟು ಭಿನ್ನಾಭಿಪ್ರಾಯ ಬರೋದು ಸಹಜ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ, ಮೊದಲಿಂದಲೂ ನಾವು ನೋಡ್ತಾ ಬಂದಿದೀವಿ. ಆದ್ರೆ ಇದು ಈ ವಿಪರೀತಕ್ಕೆ ಹೋಗೋದು ನೋಡಿದ್ರೆ, ನಾವು ಒಂದ್ ರೀತಿಯಿಂದ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತ ನಾವೇನ್ ಹೇಳ್ತೀವಿ, ಮೌಲಾಧಾರಿತ ರಾಜಕಾರಣ ಬಗ್ಗೆ ನಮ್ಮ ಗಮನ, ಮತ್ತೆ ನಮ್ಮ ಜನರದ್ದು ಮತ್ತೆ ನಮ್ಮ ಮುಖಂಡರದ್ದು ಎಷ್ಟು ವಿಶ್ವಾಸ ಇದೆ ಅಂದ್ರೆ, ಇವತ್ತಿಗೆ ನಾವ್ ಏನ್ ಹೇಳ್ತಾ ಇದೀವಿ ಅದ್ರ ತದ್ವಿರುದ್ಧ ಹೇಳುವಂತ ಪಕ್ಷಕ್ಕೂ ಹೋಗ ತಯಾರೋ. ಆದ್ರೆ ನನಗೆ ಅವಕಾಶ ಇರಬೇಕು, ನಾನು ಇಲ್ಲಿಯ ಒಡೆಯ ಅಂದ್ರೆ ಆ ಜಾಗವನ್ನ, ಅಂದ್ರೆ ಈಗ ನೀವು ಹಾವೇರಿದಾಗಿರ್ಬೋದು ಇಲ್ಲ ಬೇರೆ ಯಾವುದೇ, ನಾನು ನಾಟ್ ಸ್ಪೆಸಿಫಿಕ್ ಟು ದ ಪ್ಲೇಸ್ ಎಲ್ಲಿ ಇದಾಗಿದೆ, ಇಲ್ಲ ಯಾವ ಪಕ್ಷದಲ್ಲಿ ಆಗಿದೆ, ಯಾವ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ. ಆ ಕ್ಷೇತ್ರದ ಮುಖಂಡ ನಾನು, ನನ್ನ ಸೇವಕ ನಾನು ಅನ್ನೋದನ್ನ ಅವರು ಮರ್ತು ಬಿಟ್ಟು ಇವತ್ತಿಗೆ ನಾನು ಆ ಜಾಗದ ಒಡೆಯ, ನಾನೇ ಅಲ್ಲಿ ರಾಜ ಆಗಿರ್ಬೇಕು, ಅದು ನನ್ನ ಹಕ್ಕು, ಅದು ನನ್ನ ಜಾಗೀರು, ಅದು ನನ್ನ ಸ್ವತ್ತು, ಅದು ಆ ಪಕ್ಷದಲ್ಲಿ MLA ಆದ್ರೆ ನಾನೇ ಆಗ್ಬೇಕು ಅನ್ನುವಂತ ಅಹಂಕಾರದ ಮಟ್ಟಕ್ಕೆ ಇವತ್ತಿನ ನಮ್ಮ ಲೀಡರ್ಸ್ ಬೆಳೆದಿದ್ದಾರೆ. ಇದು ತಪ್ಪು, ಮತ್ತೆ ಇದಕ್ಕೆ ಯಾವುದೇ ರೀತಿಯ ಆಧಾರ ಅಲ್ಲ. ಅಂದ್ರೆ ಅವರು ನಿಜವಾದ ಪ್ರಜಾಪ್ರಭುತ್ವವನ್ನು ಅರಿತುಕೊಳ್ಳಿಲ್ಲ ಅಂತ ನಾನು ಹೇಳಕ್ ಇಷ್ಟ. ಆದ್ರೆ ಒಂದಿಷ್ಟು ಇವರು ಯಾವ ರೀತಿಯ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಅದು ಒಂದಿಷ್ಟು ರಿಸ್ಕಿ ಪೊಸಿಷನ್ಸ್ ತಗೊಳ್ತಾ ಇದ್ದಾರೆ, ಅದು ಮುಂದೆ ಚರ್ಚೆ ಮಾಡ್ತಾ ಬಂದ್ಗೆ ನಮ್ಗೆ ಅರಿವಾಗತ್ತೆ ಅದು ಯಾವ ರೀತಿ ಹೋಗುತ್ತೆ ಅಂತ. ಆದ್ರೆ ಯಾವ ರೀತಿಯ ವರ್ತನೆಗಳು ತೋರಿಸ್ತಾ ಇದ್ದಾರೆ ಅದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಅಲ್ಲ. ಮತ್ತೆ ಅದರಿಂದನೇ ಅಂದ್ರೆ ಅದೇ ಪಕ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, BJP ಪಕ್ಷದವರಾಗಿರ್ಬೋದು, JDS ಅವರಾಗಿರ್ಬೋದು, ಅದೇ ಪಕ್ಷದಿಂದ ಅವರು ಆಗ್ತಾರೆ. ಆದ್ರಿಂದನೇ ಅವರ ಹೆಸರು ಇವತ್ತು ದೇಶಾದ್ಯಂತ ಹರಿತಾ ಇದೆ, ಅವ್ರಿಗೊಬ್ರು ಲೀಡರ್ ಅಂತ ಅನ್ಕೊಂಡಿದ್ದಾರೆ, ಅದನ್ನೇ ಮರ್ತು ಬಿಡುತ್ತಾರೆ. ಅಂದ್ರೆ ಮನೇಲಿ ಅರಿದು ಬಿಟ್ರೆ ತಾಯಿ, ತಾಯಿಗೆ ಇವರು ರೋಪ್ ಹಾಕುವಂತ ಒಂದು ಮಟ್ಟಕ್ಕೆ ಎದ್ದಿಟ್ಟಿದ್ದಾರೆ ಅನ್ನೋದು ಒಂದ್ ರೀತಿಯಿಂದ. ರೈಟ್ ಸರ್, ಮಾತಾಡ್ತೀನಿ ನಿಮ್ ಜೊತೆ. ಒಟ್ಟಾರೆ ನಾವು ನೋಡೋದಾದ್ರೆ, ನಾನು ಈಗಾಗಲೇ ಹೇಳಿದಂತೆ, ಇವತ್ತೇನೋ ನಾವು BJP ಬಂಡಾಯದ ಬಗ್ಗೆ ಮಾತಾಡ್ತಾ ಇದ್ವಿ, ಮೊನ್ನೆ ಕಾಂಗ್ರೆಸ್, ಅದಕ್ಕೂ ಮೊನ್ನೆ JDS, ಹೀಗೆ ಒಂದೊಂದು ಪಕ್ಷದಲ್ಲೂ ಕೂಡ ತಮಗೆ ಬದುಕನ್ನು ಕೊಟ್ಟಂತಹ ಆ ಪಕ್ಷವೇ ಬೇಡ ಅನ್ನುವಂತಹ ನಿರ್ಧಾರವನ್ನು ಈ ನಾಯಕರುಗಳು ತೆಗೆದುಕೊಂಡು ಭಿನ್ನ ಮತ ಬಂಡಾಯ ಪಕ್ಷೇಂತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ, ಅವರ ನೈತಿಕತೆಯಲ್ಲಿ ಇದೇ ಮತದಾರರು ಆ ಪಕ್ಷವನ್ನು ನೋಡಿ, ವ್ಯಕ್ತಿಯನ್ನು ನೋಡಿ ಮತ ಕೊಟ್ಟಿರ್ತಾರೆ. ಬೇರೆ ಪಕ್ಷಕ್ಕೆ ಹೋದರೆ, ಬೇರೆ ಪಕ್ಷದಲ್ಲಿ ತಾನು ಅಸ್ತಿತ್ವವನ್ನು ಬೆಳೆಸ್ತೀನಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ತೆಗೆದುಕೊಂಡಾಗ, ನಿರ್ಧಾರಕ್ಕೆ ಬಂದಾಗ ಆ ಕ್ಷೇತ್ರದ ಜನತೆಗೆ ಅಂದುಕೊಂಡಿದ್ದನ್ನು ಕೊಡೋದಕ್ಕೆ ಸಾಧ್ಯನ? ಭಿನ್ನ ಮತದ ಕುರಿತಂತೆ, ಬಂಡಾಯದ ಕುರಿತಂತೆ, ಇದೆಲ್ಲದರ ಜೊತೆಗೆ ಮತದಾರ ಪ್ರಭುವಿನ ಬಗ್ಗೆ ಯಾವ ರೀತಿಯ ಕಾಳಜಿಯನ್ನು ಇಟ್ಕೊಂಡು, ಜವಾಬ್ದಾರಿಯನ್ನು ಇಟ್ಕೊಂಡು ಈ ಬಂಡಾಯ ಹೇಳ್ತಿದ್ದಾರೆ ಅಂತ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದೆಲ್ಲದರ ಜೊತೆಗೆ BJP ಸ್ಟ್ರಾಟಜಿ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸೋಣ. ಸರ್,
ಬಿಜೆಪಿ ಹಿಂದೆ ಕೂಡ ಒಂದು ಮಾತನ್ನ ಹೇಳ್ತಿತ್ತು, ರಾಜಕೀಯ ನಾಯಕರುಗಳು ಚರ್ಚೆ ಮಾಡಬೇಕು ಒಂದು ಮಾತು ಹೇಳ್ತಾ ಇದ್ರು. ನೀವು ಇದ್ದ ಕ್ಷೇತ್ರದಲ್ಲಿ ಗೆಲ್ಲೋದಲ್ಲ, ನೀವಿಲ್ಲದ ಕ್ಷೇತ್ರದಲ್ಲಿ ನಿಮ್ಮ ಪಾರುಪತ್ಯ ಏನು ತೋರಿಸಿ ಅಂತ ಹೇಳಿ. ಈಗ ಅಶೋಕ್ ಅವ್ರದ್ದು ನಾವು ನೋಡೋದಾದರೆ, ಸೋಮಣ್ಣ ಅವ್ರದ್ದು ನೋಡೋದಾದರೆ ಗಮನಿಸ್ಬೋದು ಆ ರೀತಿಯ ಬೆಳವಣಿಗೆಗಳು ಆ ಪ್ರಯೋಗಕ್ಕೂ ಕೂಡ ಈಗ ಬಿಜೆಪಿ ಕೈ ಹಾಕ್ತಿದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಯುವ ಸಮೂಹಕ್ಕೆ ಯುವ ನಾಯಕರುಗಳಿಗೆ ನಾವು ಮಣೆ ಹಾಕಬೇಕು, ಹಿರಿಯರಿಗೆ ಕೊಟ್ಟು ಕೊಟ್ಟು ಅಲ್ಲ, ಈ ಪ್ರಯೋಗಕ್ಕೂ ಕೂಡ ಕೈ ಹಾಕಿದೆ. ಯಾವ ಉದ್ದೇಶಕ್ಕೆ, ಏನು ಸ್ಟ್ರಾಟಜಿ ಇದು, ವರ್ಕೌಟ್ ಆಗುತ್ತಾ? ಮೇಡಮ್, ಈಗ 224 ಕ್ಷೇತ್ರ ಏನಿದೆ ಅದು ಎಲ್ಲ ಪಾರ್ಟಿನವರಿಗೂ ಕೂಡ ದೇ ನೀಡೆಡ್. ಪ್ರತಿಯೊಬ್ಬ ಕ್ಷೇತ್ರ ನೋಡಿ, ಈಗ ಲಕ್ಷ್ಮಣ್ ಸವದಿ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು, ನಮ್ಮ ಯಾರು ಬಸ್ ಒಳ್ಳೆ ಸ್ನೇಹಿತರು ಚೆನ್ನಾಗಿ ಹೇಳಿದ್ರು ಅದನ್ನು, ಅವ್ರದೇ ಜಾಗ, ಅವರದೇ ಪಾರುಪತ್ಯ, ಅವರೇ ಮಹಾರಾಜ ಆಗಿರಬೇಕು, ಅವರಿಗೆ ಜೀವ ಉಜ್ವಲನ ಬೇಕು ಅಂತಿತ್ತಲ್ಲ, ಅದನ್ನು ಇದು ಅದು ಬೆಳೆಸ್ಕೊಂಬಂದ್ಬಿಟ್ರು. ಈ ರಾಜಕೀಯ ನೀತಿ ಚಾಣಕ್ಯ ಏನು ಹೇಳ್ತಾರೆ, ಒಂದು ಕಡೆ ನೀವು ಯಾವುದೇ ಒಬ್ಬ ಸಾಮ್ರಾ ಯಾವುದೇ ಒಬ್ಬ ಪಾಳ್ಯಗಾರನ ಯಾವುದೇ ಒಬ್ಬ ಸಾಮಂತನ ಒಂದೇ ಕಡೆ ಕೂಡಿಸ್ಬೇಡ ಅಂತ ಹೇಳ್ತಾರೆ. ಅವನ ಇಲ್ಲ ಅವನು ವಶ ಪಡಿಸ್ಕೊಂಬಿಡು, ಇಲ್ಲ ಅವ್ನು ಚೇಂಜ್ ಮಾಡು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರೇನು ಮಾಡ್ತಾರೆ, ಆ ಜಾಗದಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾರೆ, ವೆಟೆಡ್ ಇಂಟ್ರೆಸ್ಟಲ್ಲಿ ಕೂತ್ಕೊಂಡ ತಕ್ಷಣ ಇಡೀ ಆ ಏರಿಯಾ ಕಬ್ಜೆ ತೊಗೊಂಡ್ಬಿಡ್ತಾರೆ, ಅಲ್ಲಿರೋ ವೀಕ್ನೆಸ್ಗಳು, ಅಲ್ಲಿರತಕ್ಕ ಸೊ ಎಂಟೈರ್ ದ ಸಿಸ್ಟಮ್, ಆ ಕ್ಷೇತ್ರದ ಸಿಸ್ಟಮ್ಮು, ಅದು ರೌಡಿ ಎಲಿಮೆಂಟು, ಪೊಲೀಸ್ ಎಲಿಮೆಂಟು, ಸಿಸ್ಟಮ್ ಏನೆಲ್ಲ ಇದೆ ಅದನ್ನೆಲ್ಲ ಕರಗತ ಆಗ್ಬಿಡುತ್ತೆ. ತಕ್ಷಣ ಏನು ಮಾಡ್ತಾರೆ, ಈಗ ತಡನ್ನಾಗಿ ಏನಾಗುತ್ತಂತಂದರೆ ಅದೆಲ್ಲೋ ಒಂದು ಕಡೆ ಕಟ್ ಮಾಡಿದಾಗ ಅವರಿಗೆ ಮೀನಿಂದ ನೀರಿಂದ ಹೊರಬಿದ್ದ ಮೀನು ಥರ ಅಪಾಯ ಆಗಿಬಿಡ್ತಾರೆ. ಓ ಬಿಡಬಾರ್ದಿದ್ದೀನಿ, ಹೆಂಗಾರ ಮಾಡಿ ಬಿಡಬಾರ್ದು ಅಂಥೇಳಿ ಅದು ಮುಂದೆ ಅವಾಗ ಏನಾಗುತ್ತೆ ಗೊತ್ತಾ, ಮಾತೃಪಕ್ಷ, ತಾಯಿ ಪಕ್ಷ, ನನ್ನ ಪಕ್ಷ ಬೆಳೆಸಿದೆ, ನಾನು ನೋಡ್ಕೊಂಡಿದ್ದೆ, ಯಾವ ಕಣ್ಣು ಕಾಣೋದೇ ಇಲ್ಲ. ಅವ್ರ ಕಣ್ಣು ಕಾಣೋದೇನು, ಆ ಸೀಟು ಕಾಂಗ್ರೆಸ್ ಆರ ಕೊಡಲಿ, ಜೆ ಡಿ ಎಸ್ ಆದ್ರೆ ಕೊಡಲಿ, ಪಕ್ಷೇತರ ಸಿಗಲಿ, ಬಿ ಜೆ ಪಿ ಆರ ಕೊಡಲಿ, ಆ ಸೀಟ್ ಮೇಲೆ ಇನ್ಯಾರು ಕೂತ್ಕೋಬಾರ್ದು, ನಾನೇ ಕೂತ್ಕೋಬೇಕು. ಅದಕ್ಕೆ ತೋಳು ಬಲ, ಹಣ ಬಲ, ಎಲ್ಲ ಥರ ಬಲನೂ ಯೂಸ್ ಮಾಡ್ತಾರೆ. ಮೇಡಮ್, ಈಗ ಅಷ್ಟು ಸುಲಭವಾಗಿ ಒಂದು ಕ್ಷೇತ್ರ ಅಷ್ಟು ಬೇಗ ಒಲಿಯಲ್ಲ. ಈ ನೋಡಿ, ಚಾಮಸ್ಪೇಟೆ ತಗೊಳ್ಳಿ, ಚಾಮಸ್ಪೇಟೆ ತಗೊಂಡಾಗ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಅಪ್ಲಿಕೆಂಟ್ ಅಪ್ಲಿಕೇಶನ್ ಹಾಕಿದಾಗ ಸಡನ್ ಆಗಿ ಒಂದು ರೌಡಿ ಎಲಿಮೆಂಟ್ ಬಂದ್ಬಿಡ್ತದೆ ಅಲ್ಲಿ. ಏನಂತ ಅದೇ ನಮ್ಗೆ ಆಶ್ಚರ್ಯ, ಪಕ್ಷಕ್ಕೆ ಯಾವುದೇ ಥರದ ದುಡಿಮೆ ಇಲ್ಲ ಅವ್ರದ್ದು, ಯಾವುದೇ ಥರದ ಒಂದು ಒಂದು ಸೇವೆ ಇಲ್ಲ ಅವರು. ಇಟ್ ಬಿಕಾಸ್ ದೇ ಬಿಕೇಮ್ ಎ ಮೆಂಬರ್ ಆಫ್ ದಿ ಪಾರ್ಟಿ, ದೇ ಆರ್ ಕ್ಲೈಮಿಂಗ್ ಫಾರ್ ದಿ MLA ಶಿಫ್ಟ್. ನಮ್ಮದು ಭಾರತೀಯ ಜನತಾ ಪಾರ್ಟಿದು ತಪ್ಪಿದೆ, ಇದೆಲ್ಲ ಅನುಭವಿಸ್ಬೇಕು ಅವರು. ಏನೋ ಇವೆಲ್ಲ ಬೇಕಾಗತ್ತೆ. ಆಮೇಲೆ ನೀವು ಎಲ್ಲಿ ಸ್ಟ್ರಾಟಜಿ ಅಂತ ಕೇಳಿದ್ರಿ, 224 ಕ್ಷೇತ್ರಗಳಲ್ಲಿ ಎಲ್ಲೋ ಗೆಲ್ಲೋತಕ್ಕಂಥ ಕ್ಷೇತ್ರ ಅದು 100 ಚಿಲ್ಲರೆ, 113 ಆರ್ 123, 123. ಈ 123 ಅಂತ ಫೋಕಸ್ ಮಾಡ್ತಾರೆ, ಅದು ಏನು ಮಾಡಿದ್ದಾರೆ ಅವರು, ಅವ್ರ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಹಿರಿಯ ತಲೆಗಳಿಗೆ ಒಂದು ಫಿಕ್ಸ್ ಮಾಡಿಬಿಟ್ರು, 100-150 ಚಿಲ್ಲರೆ, ಅದು ಯಾವ ಚಿಲ್ಲ ಗೆಲ್ಲೋಕ್ಕುದುರೆ ಅಂತ. ಕೆಲವು ಬೇರೆ ಬೇರೆ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಹಣ ಬಲ, ಸರ್ವಿಸ್ ಇವೆಲ್ಲ ವರ್ಕೌಟ್ ಆಗುತ್ತೆ. ಅದು ಇನ್ನು ಹೊಸ ಮುಖ ತೋರಿಸಿದಾರಲ್ಲ, ಅದು ಅದರಲ್ಲಿ ದುರ್ಬಲವಾಗಿರೋ ಕ್ಷೇತ್ರಗಳು, ವೀಕೆಂಡ್ ಪ್ರೋಗ್ರಾಮ್ ಈಗ ನೀವು ಚೆಕ್ ಮಾಡಿ ತೆಗೆದು ಚೆಕ್ ಲಿಸ್ಟ್ ತೆಗೆದು ನೋಡಿ ನೀವು, ಅದೆಲ್ಲ ವೀಕ್ನೆಸ್ ಇರೋ ಅದು ಕ್ಷೇತ್ರಗಳು. ಅಲ್ಲಿ ಗೆದ್ದರು ಒಂದೇ, ಗೆದ್ದಿಲ್ದಿರು ಒಂದೇ, ಅವ್ರಿಗೆ ಬೇಕಾಗಿರೋದು ಮ್ಯಾಜಿಕ್ ನಂಬರ್ ಬೇಕಾಗಿತ್ತು. ಈಗ ಈ ಜನಗಳಿಗೇನು, ಈಗ ಒಂದು ಕಡೆ ಎಲ್ಲೋ ಒಂದು ಕಡೆ ಆಡಳಿತಾತ್ಮಕ ವಿಷಯಕ್ಕೆ ಬಂದಾಗ, ಎಲ್ಲೋ ಒಂದು ಕಡೆ ಆಡಳಿತಾತ್ಮಕ ಆಡಳಿತ ಪಕ್ಷಕ್ಕೆ ಒಂದು ಒಂದು ಕಹಿ ಇರುತ್ತೆ, ಏನು ಅದಕ್ಕೆ ಆಂಟಿ ಅಂತ ಕರೀತಾರೆ, ಆಂಟಿ ಅಮರೇಶ್ ಅಂತ ಕರೀತಾರೆ, ಅದಕ್ಕೆ ಅದಕ್ಕೆ ವಿರುದ್ಧವಾಗಿ ಒಂದು ಒಂದು ಫೀಲ್ ಬೆಳೆದಿರುತ್ತೆ, ಸರಿ ಇಲ್ಲ ಸರ್ಕಾರ ಅಂತೇಳಿ. ನೋಡಿ, ಹಿಂಗೆ ಉಚ್ಚಾರೆ ಅದನ್ನು 40% ಅಂತ, ಅದೇ 40% ಅಥವಾ ಲಂಚ ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಲಿ ಇದ್ದಾಗಲೇ ಹುಟ್ಟಲಿಲ್ಲ, ಅದು 1947 ಇಂದ ಹುಟ್ಕೊಂಬಂದಿದೆ ಅದು, ಆಯ್ತಲ್ಲ. ಈಗ ಇವೆಲ್ಲ ಇದಕ್ಕೆ ಇದಕ್ಕೆ ನ್ಯಾರೇಟಿವ್ ಇಶ್ಯೂ ಮಾಡಿಬಿಟ್ಟು ಹಾಕ್ಬಿಟ್ರೆ ಅದನ್ನು, ಅದಕ್ಕೆ ಅದು ಉಚ್ಕೊಂಡೇ ಬಂದರು. ಈಗ ಕೆಲವು 100 ಸುಳ್ಳು ಒಂದ್ಸಲಿ ಹೇಳ್ತಾ ಬಂದಾಗ ಅದು ನಿಜ ಆಗತ್ತೆ ಅಂತ ಅದನ್ನೆಲ್ಲರೂ ಫಾಲೋ ಮಾಡ್ಕೊಂಬಂದರು. ಏನು ಅದು ಹಿಂಗೆ ಇಂಜೆಕ್ಟ್ ಮಾಡಿಬಿಟ್ರು ಅಂತಂದರೆ, ಈ ದಿಸ್ ಇಸ್ ಕಾಲ್ಡ್ ಸೋಷಿಯಲ್ ಮೀಡಿಯಾ ಸೋಂಕು ಅಂತ ಕರೀತಾರೆ, ವ್ಯಾಕ್ಸಿನ್ ಹಾಕೋದು ಹೋಗಲ್ಲ ಅದು. ಆಮೇಲೆ ಸುಳ್ಳನ್ನು ನಿಜ ಮಾಡೋಂಥದ್ದು ಇದೆಯಲ್ಲ ಸೋಷಿಯಲ್ ಮೀಡಿಯಾದ ಸಿಗ್ಮೆಂಟ್ ಟೂಲ್ ಕಿಟ್ಗಳದು, ಅದು ಮಾಡಿ 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 ಮನೆ ಅಂತ ಯಾರು ಕೇಳಿ ಹೇಳ್ತಾರೆ, ಈ ಗೌರ್ಮೆಂಟ್ ಹೋಗ್ಬೇಕು ಗುರು, ಮೋದಿ ಹೋಗ್ಬೇಕು ಗುರು, ನಿಸುನೆ ಪಾಪ ನೋದೇ ಮೋದಿ ಹೋಗೋದಕ್ಕೆ ಕಾರಣ ಕೊಡಲ್ಲ, ಮೋದಿ ಹೋಗ್ಬೇಕು ಗುರು ಎಂಬ ಮೊಮ್ಮ ಈ ನಡೆ ಒಲೇಕಾರ ಅವರು ಆ ಪಕ್ಕ ಇಲ್ಲಿ ತನಕ ಇದ್ದಾಗ SR ಬೊಮ್ಮ ವಿಷಯ ಬರಲೇ ಇಲ್ಲ, SR ಬೊಮ್ಮ ಈಗ ಕರಪ್ಟು ಅಂತ ಬರಲಿಲ್ಲ, SR ಬೊಮ್ಮ ಹಂಗೆ, ಈಗ SR ಬೊಮ್ಮ ಎಲ್ಲಿದ್ದಾರೆ, SR ಬೊಮ್ಮ ಈಗ ಹ್ಯಾಂಡ್ ಕ್ಲೀನ್ ಇಲ್ಲ, ಅವರು ಕರಪ್ಟೆಡ್ ತಮೇ ಬಂದಾಗ ಹೇಳ್ತೇನೆ, ಈಗ ಹೇಳಯ್ಯ ನೋಡೋಕೆ ಇವನ ಮೇಲೆ ಕೇಸ್ ಹಾಕ್ಬೋದು ಒಲೇಕಾರ ಮೇಲೆ,
ಅವನೇನ್ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಯಾರಾದ್ರೂ ಲೀಗಲ್ ಲಿಟಿಗೇಷನ್ ಮಾಡ್ಬಿಟ್ಟು ಇವನು ಹೊಡೆದ್ರೆ ಅಪ್ಪ ಒಳಗೋಗ್ಬಿಡ್ತಾನೆ ಪ್ರೂವ್ ಮಾಡಿ ಫಸ್ಟ್ ಎಲೆಕ್ಷನ್ ಟೈಮಲ್ಲಿ ಅದೆಲ್ಲ ಆಗ್ಬಾರ್ದು ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ಬಾಯ್ಬಿಟ್ಟು ಅಂದ್ರೆ ಒಡಕ್ ಮಾತಾಡಬಾರ್ದು ಈ ವಲೆಕಾರ ಮಾತಾಡ್ತೀವಿ ಲಕ್ಷ್ಮಣ ಸವದಿ ಅಷ್ಟೇ ಬೇರೆ ಬೇರೆ ಒಡಕ್ ಮಾತಕ್ಕೆ ಆಡದೆ ಕಳ್ಕೋತಾರೆ ತುಂಬಾ ಸಿಂಪಲ್ ಇದೆ ಈಗ ಎಲೆಕ್ಷನ್ ಕಮಿಷನ್ ಈ ನಾನು ಹೇಳಿದೆ ಗೊತ್ತಮ್ಮ ಈ ಸ್ಟ್ರಾಟಜಿ ಏನಿದೆ ಹೊಸ ಮುಖ ತೋರಿಸು ಹೊಸ ಮಕ್ಕ ತೋರ್ಸು ತದನಂತರ ಏನಂತಂದ್ರೆ ಜನಗಳಿಗೆ ನೋಡಿ ಚರ್ಚೆ ಆಯ್ತು ಮಾಧ್ಯಮದಲ್ಲಿ ಕೂಡ ಕಾಂಗ್ರೆಸ್ ಏನಾಯ್ತು ಅಂತಂದ್ರೆ ಅದೇ ಹೊಸ ಬಾಟ್ಲು ಹಳೆ ಎಂಡ್ ಆಯ್ತು ಯಾರು ಬೇರೆ ಯು ಡೋಂಟ್ ಫೈಂಡ್ ಸಮ್ ಅದರ್ ನ್ಯೂ ಸೇಮ್ ಸೇಮ್ ಓಲ್ಡ್ 96 ಟೆಲಿಫೋನ್ ನಂಬರ್ ಅಲ್ಲ ಇದು ಆಯ್ತಾ ಲೆಕ್ಕ ಹಾಕೊಳ್ಳಿ ದಾವಣಗೆರೆಯಿಂದ ಶುರು ಆಯ್ತು ಅದು ಸೊ ಎಲ್ಲಿ ತನಕ ಬಂತು ವರ್ಣ ತನಕ ಹೋಯ್ತು ಅದು ವರುಣ ಆಮೇಲೆ ಕನಕಪುರ ಈ ಕಡೆ ಎಲ್ಲ ಬಂತದ ಅದು ಟೆಲಿಫೋನ್ ನಂಬರ್ ಅಲ್ಲ ಅದು ಆ ಸೈಜ್ಗಳು ಏಜಿಂಗ್ ಅದು ಸೊ ಈಗ ಅದ್ರಲ್ಲಿ ಏನಾಯ್ತಂದ್ರೆ ಅವ್ರಿಗೆ ತಲೆನೋವಿಲ್ಲ ಇಲ್ಲಿ ಖಾಲಿ ಬಿದ್ದಿದೆ ಅಲ್ಲಿ ತುಂಬಾ ಅಲ್ಲಿ ಖಾಲಿ ಬಿದ್ದಿದೆ ಅಲ್ಲಿ ಖಾಲಿ ಬಿದ್ದ ಟೋಕನ್ ಅದು ಈಗ ಅವನು ಅವನು ಅಗತ್ಯ ಅನಿವಾರ್ಯತೆ ಬಂದಾಗ ಸುಮ್ಮನೆ ಬರಂಗಿಲ್ಲ ಟಿಕೆಟ್ ತಗೊಂಡ್ಬರ್ಬೇಕು ಟಿಕೆಟ್ ಕ್ಯಾನ್ ಬಿ ಎನಿಥಿಂಗ್ ರೈಟ್ ರೈಟ್ ಸರ್ ಮಾತಾಡ್ತೀನಿ ಅರವಿಂದ್ ಸರ್ ಈಗ ಹೊಸ ಸ್ಟ್ರಾಟಜಿಗಂತೂ ಬಿಜೆಪಿ ಕೈ ಹಾಕಿದೆ ಬಿಜೆಪಿ ವಿಚಾರವನ್ನು ಮೊದಲು ಮಾತಾಡೋದಾದ್ರೆ ಈ ಸ್ಟ್ರಾಟಜಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಯಾಕಂದ್ರೆ ಪ್ರಯೋಗಗಳಿಗೆ ಮುಂದಾಗ್ತಿದ್ದಾರೆ ಹಿಂದೆ ಮೋದಿ ಸರ್ಕಾರದಲ್ಲಿ ಯುವ ಮುಖಗಳಿಗೆ ಯುವ ನಾಯಕರುಗಳಿಗೆ ಮಣೆ ಹಾಕುವಂತಹ ಪ್ರಯತ್ನ ಅನ್ನುವಂಥದ್ದು ಒಂದು ಹಿರಿಯ ನಾಯಕರುಗಳು ಜವಾಬ್ದಾರಿಯನ್ನು ನಿಭಾಯಿಸಬೇಕು ಆದರೆ ಟಿಕೆಟ್ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ಕುಟುಂಬ ರಾಜಕಾರಣ ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಸೊ ಇದು ಕರ್ನಾಟಕ ರಾಜಕೀಯದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ಈ ಚುನಾವಣೆಯಲ್ಲಿ ಇದು ನೋಡಿ ಇದನ್ನ ಒಂದು ಬಹು ಆಯಾಮದಿಂದ ನೋಡುವಂತ ಸಂದರ್ಭ ಇದು ಯಾಕಂದ್ರೆ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲ್ಲ ಇದು ಇದು ನಾವು ಮುಂಬರುವ MP ಎಲೆಕ್ಷನ್ಗೋಸ್ಕರ ಮೊದ್ಲಿಂದಾನೆ ಇವರು ಮಾಡ್ಕೊಂಡು ಬಂದಿರುವಂತ ಒಂದು ಸಿದ್ಧಾಂತ ಇದು ಮೊದ್ಲು ನಡೀತಾ ಇದೆ ನಮಗೆ ಕರ್ನಾಟಕಕ್ಕೆ ಈಗ ಬಹಿರಂಗವಾಗಿ ಕಾಣ್ತಾ ಇದೆ ಈಗ ನೀವು ಹೋದ ಸತಿ MP ಎಲೆಕ್ಷನ್ ನೋಡ್ಬೇಕಂದ್ರೆ ನಮ್ ಬೆಂಗಳೂರು ಸೌರದಲ್ಲಿ ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟದ್ದು ಕೂಡ ಅದೇ ರೀತಿ ಈಗ ಅನಂತಕುಮಾರ್ ನಮ್ಮ ಹಳೆ MP ಯಾರು ತೀರ್ಕೊಂಡಿದ್ರು ಅವರ ವೈಫ್ಗೂ ಕೊಡ್ಬೋದಿತ್ತು ಅವಾಗ್ಲೂ ಗೆದ್ದು ಬರ್ತಾ ಇದ್ರು ಆದ್ರೆ ಸೀಟ್ ಗೆದ್ದು ಬರೋದು ಮಾತ್ರ ಮುಖ್ಯ ಅಲ್ಲ ನಾವು ಮುಂದಿನ ಪೀಳಿಗೆಯ ಲೀಡರ್ಸ್ ಗಳನ್ನ ರೆಡಿ ಮಾಡಬೇಕು ಮತ್ತೆ ಅವ್ರಿಗೆ ಒಂದಿಷ್ಟು ಈಗ ಯಂಗ್ಸ್ಟರ್ಸ್ ಬಂದಾಗ ಏನಾಗುತ್ತೆ ನ್ಯೂ ಎನರ್ಜಿ ಕಮ್ಸ್ ಇನ್ ನ್ಯೂ ಸ್ಕಿಲ್ ಸೆಟ್ಸ್ ಕಮ್ಸ್ ಇನ್ ಅಂಡ್ ನ್ಯೂ ಸಾರ್ಟ್ ಆಫ್ ಕೋಆಪರೇಷನ್ ಹ್ಯಾಪನ್ಸ್ ಇದ್ರ ಜೊತೆಗೆ ಹೈಕಮಾಂಡ್ಗೆ ಒಂದ್ ರೀತಿಯಿಂದ ಮೇಲ್ಕೈ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಇವಾಗ ಯಡಿಯೂರಪ್ಪ ಇರೋ ತನಕ ಇಲ್ಲ ಹಳಬ್ರು ಇರೋ ತನಕ ಅಂದ್ರೆ ಬರೀ ನಾನು ಬಿಜೆಪಿಗೆ ಮಾತ್ರ ಸೀಮಿತ ಮಾಡಲ್ಲ ಹಳಬ್ರು ಇರೋ ತನಕ ಈಗ ಸಿದ್ದರಾಮಯ್ಯ ಅವ್ರು ಇರೋ ತನಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇಂತಲ್ಲಿ ತುಂಬಾ ಮಾಡಕ್ ಎಕ್ಸ್ಪೆರಿಮೆಂಟ್ಸ್ ಇರಲ್ಲ ಮತ್ತೆ ಅವಕಾಶಗಳನ್ನು ಇರಲ್ಲ ಅಂದ್ರೆ ಅವ್ರು ಅಲ್ಲಿ ಕಮಾಂಡ್ ಮಾಡಕ್ ಆಗಲ್ಲ ಆಯ್ತಾ ಇದೇ ಇದು ಬರೇ ಬಿಜೆಪಿಗೆ ಮಾತ್ರ ಸೀಮಿತ ಅಲ್ಲ ಮೇಡಮ್ ಇದು ಇದು ನೀವು ಕಾಂಗ್ರೆಸ್ ಅಲ್ಲಿ ಕೂಡ ಈ ಹೊಸ ಮುಖ ತರುವಂತ ಪ್ರಯತ್ನ ಹೋದ ಸತಿ ಆಗಿತ್ತು ಆದ್ರೆ ಅದು ಫೇಲ್ ಆಯ್ತು ಅದಕ್ಕೆ ಅವ್ರು ಮತ್ತೆ ವಾಪಸ್ ಈಗ ಹಳಬ್ರನ್ನೇ ಹಿಡ್ಕೊಂಡು ಮುಂದೆ ಹೋಗೋಣ ಅನ್ನೋದು ಪ್ರೂವನ್ ಸ್ಟ್ರಾಟಜಿ ಮೇಲೆ ಹೋಗ್ತಾರಣ ಅನ್ನುವಂತ ಸೋನಿಯಾ ಗಾಂಧಿ ಅವರ ಒತ್ತಾಯ ಮೇರೆಗೆ ಅದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಆಕ್ಚುಲಿ ಈ ಟ್ರೈಡ್ ದಟ್ ನ್ಯೂ ಫೇಸಸ್ ಅನ್ನ ನಿಮಗೆ ಪ್ರೈಮರೀಸ್ ಎಲ್ಲ ಮಾಡೋಣ ಅಂತ ಕಾಂಗ್ರೆಸ್ ಅಲ್ಲಿ ಕೂಡ ಈ ಎಕ್ಸ್ಪೆರಿಮೆಂಟ್ ಆಗಿದೆ ಮತ್ತೆ ಈ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಪಾಲಿಟಿಕ್ಸ್ ದ ಬಹಳ ಅಂದ್ರೆ ಒಂದು ಒಂದು ಅಂಗವಾಗಿದೆ ಇದು ಮೊದ್ಲಿಂದ ಎಲ್ಲರೂ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರು ಟಾಪ್ ಅಲ್ಲಿ ಉಳಿತಾರೆ ಇದನ್ನ ನೆನ್ಪಿಟ್ಕೋಬೇಕು ಆದ್ರೆ ಈಗ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಮೋದಿ ಅವರು ಬಂದ್ಮೇಲೆ ಅಮಿತ್ ಶಾ ಅವರು ಬಂದ್ಮೇಲೆ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೋಳುವಂತ ಸ್ಟ್ರಾಟಜಿನ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಭಾರತೀಯ ಜನತಾ ಪಕ್ಷ ಅದರಲ್ಲಿ ಸತತವಾಗಿ ನಿರಂತರವಾಗಿ ಜಯ ಗಳಿಸ್ತಾ ಬಂದಿದೆ ದೇ ಹ್ಯಾವ್ ಆಲ್ವೇಸ್ ಬೀನ್ ಪ್ರೂವನ್ ರೈಟ್ ಯಾಕಂದ್ರೆ ಮೊದ್ಲು ನೀವು ಯೋಚನೆ ಮಾಡ್ಬೇಕಿತ್ತು ಎಲೆಕ್ಷನ್ ಬರ್ತಾ ಇದೆ ಅಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿನೇ ಮಾಡ್ತಾ ಇರಲಿಲ್ಲ ಇನ್ಫ್ಲೇಷನ್ ಫುಲ್ ಕಂಟ್ರೋಲ್ ಮಾಡೋ ಎಕನಾಮಿ ಹಾಳಾದ್ರೂ ಪರವಾಗಿಲ್ಲ ಮುಂದೆ ಅದು ಭಾರ ನಮ್ಮ ಮೇಲೆ ಬಂದ್ರೂ ಪರವಾಗಿಲ್ಲ ಅದು ಮುಂದೆ ನೋಡ್ಕೊಳ್ಳೋಣ ಇವಾಗ ಈ ರೀತಿ ಜೀವನ ಮಾಡೋಣ ಅಂತ ನಮ್ಗೆ ಕಾಂಗ್ರೆಸ್ ಅವರು 50-60 ವರ್ಷದಿಂದ ಹಾಗೆ ಜೀವನ ಮಾಡಿಸ್ತಾ ಬಂದಿದ್ದಾರೆ ಆಮೇಲೆ ಅದನ್ನ ಜನತಾ ಪಾರ್ಟಿಯವರು ಕೂಡ ಫಾಲೋ ಮಾಡ್ತಾ ಬಂದಿದ್ರು ನೀವು ಗಮನಿಸಿರ್ಬೋದು ಆದ್ರೆ ಇವರು ಜನರಿಗೆ ಏನ್ ಹೇಳ್ತಾ ಇದ್ರು ಇಲ್ಲ ನಾವು ರೇಟ್ ಅಂತೂ ಜಾಸ್ತಿ ಆಗೋದಿದ್ರೆ ಆಗತ್ತೆ ಕಡಿಮೆ ಆಗೋದ್ರೆ ಆಗತ್ತೆ ನೀವೆಲ್ಲ ಪ್ರಬುದ್ಧರಿದ್ದೀರಾ ನೀವು ತಿಳ್ಕೊಳ್ಳಿ ನೀವು ದೇಶಕ್ಕೋಸ್ಕರ ಸ್ವಲ್ಪ ಕಷ್ಟ ಸಹನೆ ಮಾಡಲೇಬೇಕು ಅದಕ್ಕೆ ಅದನ್ನ ರಾಜಕೀಯ ರಂಗನ್ನ ಕೊಡಬೇಡಿ ಅಂತ ಮಾಡಿದ್ರು ಮತ್ತೆ ಇವತ್ತಿಗೂ ಅಷ್ಟೇ ಪೆಟ್ರೋಲ್ ರೇಟ್ ಇನ್ಫ್ಲೇಷನ್ ರೇಟ್ಗೆ ನಮ್ಮ ಪೊಲಿಟಿಕಲ್ ಏನು ಎಲೆಕ್ಟೋರಲ್ ಪಾಲಿಟಿಕ್ಸ್ಗೆ
ಡಿಫ್ರೆನ್ಸ್ ಅಂದ್ರೆ ಮ್ಯಾಚಿಂಗ್ ಏನಿತ್ತು, ಅದ್ರ ಮೇಲೆ ಡಿಪೆಂಡೆನ್ಸ್ ಏನಿತ್ತು, ಅದನ್ನ ಮುರಿದು ಹಾಕುವುದರಲ್ಲಿ ಯಶಸ್ವಿ ಕಂಡಿರೋದು ಅಂದ್ರೆ ಭಾರತೀಯ ಜನತಾ ಅಂದ್ರೆ NDA ಗವರ್ಮೆಂಟ್, NDA ಬಂದ ಮೇಲೆ ಆಗ್ತಾ ಇರುವಂತ ಒಂದು ಬದಲಾವಣೆ. ಇದು ಮಾನಸಿಕ ಬದಲಾವಣೆ ನಮ್ಮ ಜನರಲ್ಲಿ ಕೂಡ, ಇದು ನಾವು ಕಂಡು ಬರ್ತಾ ಇದೀವಿ. ಇಲ್ಲದ್ರೆ ಮೊದಲು ಬರೀ ಈರುಳ್ಳಿಗೋಸ್ಕರ ಒಂದು ಸ್ಟೇಟ್ ಗವರ್ಮೆಂಟ್ ಬದಲಾಗಿತ್ತು. ಅಂದ್ರೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಸ್ ಆರ್ ನಾಟ್ ನ್ಯೂ ಟು ಪೊಲಿಟಿಕಲ್ ಎರೀನಾ ಇನ್ ಇಂಡಿಯಾ. ಈವನ್ ಕಾಂಗ್ರೆಸ್ ಅಂಡ್ JDS ಹ್ಯಾವ್ ಟೇಕನ್ ಓವರ್ ದಟ್, ಬಟ್ ಮೆನಿ ಟೈಮ್ಸ್ ದೇ ಹ್ಯಾವ್ ಫೇಲ್ಡ್, ಬಟ್ BJP ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಅಂಡ್ ಹ್ಯಾವ್ ಬಿನ್ ಡೇರ್ಫುಲ್ ಇನ್ ಬ್ರಿಂಗಿಂಗ್ ಇನ್ ಪಬ್ಲಿಕ್ ಸೈಕಾಲಜಿಯಲ್ಲೇ ಒಂದು ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಅವರು ಮಾಡ್ತಾ ಬಂದಿದ್ದಾರೆ. ಇದರಲ್ಲಿ ಕೂಡ ಅವ್ರು ಸಕ್ಸಸ್ಫುಲ್ ಆಗ್ತಾರೆ ಅಂತ ನನ್ನ ಒಂದು ದೂರದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಅವರು ಸೇಫ್ ಸೀಟ್ಸ್ ಅನ್ನ ಈಗಲೂ ಕೂಡ ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಬೇರೆ ಕಡೆ ಸುಮ್ಮನೆ ಅವ್ರಿಗೆ ಹೆಂಗೋ ಥ್ರೋ ಅವೇ ಮಾಡೋಣ ಅನ್ನೋದ್ರ ಬದಲಾಗಿ ದೇ ಹ್ಯಾವ್ ಪುಟ್ ಅ ಸೀರಿಯಸ್ ಅಟೆಂಪ್ಟ್ ಟು ಬ್ರಿಂಗ್ ಇನ್ ನ್ಯೂ ಎನರ್ಜಿ, ನ್ಯೂ ಸ್ಕಿಲ್ ಸೆಟ್ ಅಂಡ್ ನ್ಯೂ ಫೇಸಸ್. ಅಂಡ್ ಇನ್ನೊಂದು ನಮ್ಮ ಸ್ನೇಹಿತರು ಅವಾಗ ಹೇಳಿದ್ರು, ಅದನ್ನ ಬೇರೆ ಅಕ್ಷರಗಳು ಹೇಳಿದ್ರು, ಆಂಟಿ ಇನ್ಕಂಬನ್ಸಿ ಅನ್ನೋದಿರುತ್ತೆ, ಅದನ್ನ ಬೀಟ್ ಮಾಡಕ್ಕೆ ಈ ಒಂದು 40 ಸೀಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಇಟ್ ಈಸ್ ಆಕ್ಚುಲಿ ಫಾರ್ ಈಲ್ಡಿಂಗ್. ಅಂದ್ರೆ ಅದಕ್ಕೆ ಇವ್ರು ಏನ್ ರಿಸ್ಕ್ ತಗೊಳ್ತಾ ಇದಾರೆ ಅದಕ್ಕೆ ಡಿವಿಡೆಂಡ್ಸ್ ಅದಕ್ಕೆ ಬಹುಮಟ್ಟದಲ್ಲಿ ಹೆಚ್ಚಾಗಿ ಬರೋದಂತ ಒಂದು ಸಂದರ್ಭವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇಟ್ ಈಸ್ ವೆಲ್ ಬ್ಯಾಲೆನ್ಸ್ಡ್, ವೆಲ್ ಥಾಟ್ ಅಂಡ್ ಫಾರ್ವರ್ಡ್ ಲುಕಿಂಗ್ ಸ್ಟ್ರಾಟಜಿ ಅಂತ ನಾನು ಇದಕ್ಕೆ ಹೇಳ್ತೀನಿ. ಇದ್ರೂ ಕೂಡ ಅದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೊಸ ಶಕೆಯನ್ನು, ಒಂದು ಹೊಸ ಅಲೆನೆ ತಂದಂಗಾಗುತ್ತೆ ಅಂತ. ಈಗ ಹೊಸಬ್ರನ್ನ ಇಟ್ಕೊಂಡು ತರತ್ತೆ ಅಂಡ್ ದೇ ಹ್ಯಾವ್ ಪ್ಲೇಡ್ ಸೇಫ್. ಅಂದ್ರೆ ಅವ್ರಿಗೆ ಎಷ್ಟು ಸೀಟ್ ಗಳು ಬೇಕೇ ಬೇಕು ಅಂತ ಇದಾರೆ, ಅದ್ರಲ್ಲಿ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿಲ್ಲ. ಅವರು ಮಿನಿಮಮ್ 125 ಇಟ್ಕೊಂಡು ಮಿಕ್ಕಿದ್ರಲ್ಲಿ ಆಂಟಿ ಇನ್ಕಂಬನ್ಸಿನ ಹೊಡೆದಂಗ ಆಯ್ತು. ಇಫ್ ಇಟ್ ಈಸ್, ಇಟ್ ವಿಲ್ ಗಿವ್ ಯು ವೆರಿ ಬಿಗ್ ಡಿವಿಡೆಂಡ್ ಅಂಡ್ ಅ ನ್ಯೂ ಲೀಡರ್ಶಿಪ್. ಅಂಡ್ ಹೈಕಮಾಂಡ್ ಗೆ ಪ್ರಶ್ನೆ ಮಾಡದೆ ಅವ್ರಿಗೆ ಮಾತು ಕೇಳ್ಕೊಂಡು ಹೋಗುವಂತ ಹೊಸ ಮುಖಗಳು ಬರ್ತಾರೆ ಅಲ್ಲಿ. ಅಲ್ಲಿ ಕೂಡ ಒಂದು ಬಹಳ ದೊಡ್ಡ ಒಂದು ಇದು ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ರೈಟ್ ಸರ್, ಮಾತಾಡ್ತೀನಿ. ಬೆಳಗ್ ಚಿಕ್ಕೋಡಿ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವರಾಜ್, ಯಾವಾಗ ಹಾಗಾದ್ರೆ ಲಕ್ಷ್ಮಣ್ ಸವರಿ ಅವರು ರಾಜೀನಾಮೆ ಕೊಡೋದು, ಯಾವಾಗ ಬೆಂಗಳೂರಿಗೆ ಪಯಣ ಬೆಳೆಸೋದು? ಎಸ್ ದಿವ್ಯಶ್ರೀ, ಏನೋ ಲಕ್ಷ್ಮಣ್ ಸವದಿ ಅವರು ಇವತ್ತು ಸಂಜೆ ಏರ್ಪಡಿಸಿರುವ ಏನೋ ಒಂದು ಬೆಂಬಲಿಗರ ಬೃಹತ್ ಸಭೆ ಉದ್ದೇಶಿಸಿ ಅವರ ಒಂದು ನಿರ್ಣಯವನ್ನು ಕೈಗೊಳ್ಳಲಿದ್ದಾರೆ. ಯಾವ ಪಕ್ಷಕ್ಕೆ ಸೇರಬೇಕು ಹಾಗೆ ಯಾವ ರೀತಿ ಚುನಾವಣೆ ಮಾಡಬೇಕೆಂದು ಒಂದು ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸಂಜೆ 4 ಗಂಟೆಯಿಂದ ಅದು ಸಭೆ ಪ್ರಾರಂಭವಾಗಿ ಸಂಜೆ 7 ಗಂಟೆಯಿಂದ ಆಗಬಹುದು ಎಂಬ ನಿರೀಕ್ಷೆ ಇದೆ. ಆದ್ರೆ ಆ ಬೆಂಬಲಿಗರ ಸಭೆಯನ್ನು ಕ್ರೋಢೀಕರಿಸಿ ಲಕ್ಷ್ಮಣ್ ಸವದಿ ಅವರಲ್ಲಿ ಮಾಹಿತಿಯನ್ನು ಪಡೆದು ಮತ್ತು ಈ ಸಭೆ ಅಷ್ಟೇ ಮಹತ್ವವಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಈ ಸಭೆ ಲಕ್ಷ್ಮಣ್ ಸವದಿ ಅವರ ರಾಜಕೀಯ ಹೊಸ ತಿರುವು ನೀಡಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ನಾವು ಸದ್ಯ ಈಗ ಏನು ಲಕ್ಷ್ಮಣ್ ಸವದಿ ಅವರ ಸಭೆ ಅಂತ ಎಲ್ಲರೂ ಆ ಕಡೆನೆ ಹೋಗ್ತಾ ಇದಾರೆ. ಆಮೇಲೆ ಸಭೆ ಮುಗಿಸಿ ಲಕ್ಷ್ಮಣ್ ಸವದಿ ಅವರು ನೇರವಾಗಿ ಸಂಜೆ 7 ಗಂಟೆಯಿಂದ ಬೆಂಗಳೂರಿಗೆ ತೆರಳಿ ಅಲ್ಲಿ ಬೆಂಗಳೂರಿಂದ ನಾಳೆ 11 ಗಂಟೆಗೆ ಲಕ್ಷ್ಮಣ್ ಸವದಿ ಅವರು ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ದೇವಸ್ತ್ರೀ, ಸದ್ಯ ಆಗ ಲಕ್ಷ್ಮಣ್ ಸವದಿ ಅವರು ರಾಜೀನಾಮೆ ಸಲ್ಲಿಸಿದ ಬಳಿಕ ಏನು ಕಾಂಗ್ರೆಸ್ ಸೇರ್ತಾರಾ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಎಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. ದೇವಸ್ತ್ರೀ, ಇನ್ನೇನು ಕೆಲವೇ ಗಂಟೆಗಳು ಅಷ್ಟೇ, ಲಕ್ಷ್ಮಣ್ ಸವದಿ ಅವರು ಯಾವ ಹೊಸ ಪಕ್ಷನ ಅಥವಾ ಇನ್ನೇನು ಅಂತ ಕೆಲವೇ ಗಂಟೆಗಳು ಬಾಕಿ ಉಳಿದಿದ್ದೇನೆ ಅಂತ ಹೇಳಬಹುದು ಇಲ್ಲಿ. ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಷ್ಟೇ ಮಾತಾಡ್ತಾ ಇದ್ವಿ ಸರ್ ಅರವಿಂದ್ ಅವ್ರ ಜೊತೆ. ಸರ್ ಹೇಳಿದ್ರು ಒಂದು ಮಾತನ್ನ, ಅಫ್ಕೋರ್ಸ್ ಎಲ್ಲಿ ಗೆಲ್ಲಬೇಕು ಆ ನೀವು ಹೇಳಿದ ಮಾತಿಗೆ ಅವರು ಪೂರಕವಾಗಿ ರೈಟ್. ಈಗ 123 ಕ್ಷೇತ್ರಗಳು ಎಲ್ಲಿ ಗೆಲ್ಲಬೇಕು, ದಟ್ ಇಸ್ ಫಿಕ್ಸ್ಡ್. ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವಂತ ಪ್ರಯತ್ನವನ್ನ BJP ಮಾಡ್ತಾ ಇದೆ, ಅದನ್ನ ಅಕ್ಸೆಪ್ಟ್ ಮಾಡಬಹುದಲ್ಲ ಒಂದು ಪಕ್ಷ ಅಲ್ಲಿ ಗೆದ್ರೆ. ಸರಿ, ಇಲ್ಲಿ ಏನಾಗತ್ತೆ ಅಂದ್ರೆ, ಇವರು ಜನಕ್ಕೆ ಒಂದು, ನಮ್ಮ ಸ್ನೇಹಿತರು ಮಿತ್ರರು ಹೇಳಾಗೇನೆ, ಜನಗಳಿಗೆ ಒಂದು ಆಡಳಿತ ಪಕ್ಷದ ಮೇಲೆ ಈ ವಿರೋಧ ಪಕ್ಷದವರು ಅಥವಾ ಬೇರೆ ಬೇರೆ ವ್ಯಾಯಾಮಗಳಲ್ಲಿ ಒಂದು ಏನೋ ಒಂದು ಕಡೆ ಒಂದು ಲಯರ್ ಡೆವಲಪ್ ಆಗಿರುತ್ತೆ. ಸರಿ ಇಲ್ಲ ಸರ್ಕಾರ, ಸರಿ ಇಲ್ಲ ಏನೋ ಒಂಥರ ಅದನ್ನು, ಜೊತೆಗೆ ಬೇರೆ ಬೇರೆ ವಿರೋಧ ಪಕ್ಷದವರು ಕೂಡ ಅದನ್ನು ಆ ಒಂದು ಲಯರ್ ಬೆಳೆಯೋದಕ್ಕೆ ಅದೇನಂತಾರೆ ಅದಕ್ಕೆ ಒಂದು ಥರ ಆಂಟಿ ಬೆಳೆಯೋದಕ್ಕೆ ಆ ಒಂದು ಫೀಡ್ಬ್ಯಾಕು ಮಾಡಿರ್ತಾರೆ. ಪ್ಲಾಂಟೆಡ್ ಪ್ರೋಗ್ರಾಮ್ಸ್ಗಳು ಬೇರೆ ಬೇರೆ ಥರ ಉಜ್ಜಿಸ್ತಿರ್ತಾರೆ. ಅದನ್ನು ಇಲ್ಲಿ ಇವ್ರು ಏನು ಪ್ರಯೋಗ ಮಾಡಿದ್ರು, ನಾನು ಹೇಳಿದ್ದೆ ಆಗಲೇ ನಿಮಗೆ, ಪ್ರಯೋಗ ಮಾಡಿದಾಗ ಅವ್ರು ಇರೋದು ಏನು ಅಂದ್ರೆ, ಒಂದು ಸಮಗ್ರ ಸರ್ಕಾರ ಇಂಡಿಪೆಂಡೆಂಟ್ ಗೌರ್ಮೆಂಟ್ ಮಾಡೋದಕ್ಕೆ ದೇ ವಾಂಟೆಡ್ 1, 2, 3 ಅದನ್ನ ತಲೆ ಇಟ್ಕೊಂಡ್ಬಿಡ್ತಾರೆ. ಮಿಕ್ಕಿದ ಏನಂತಂದ್ರೆ ಇವರಿಗೆ ಜನಗಳಿಗೆ ಏನಾಗತ್ತೆ, ಇವರು ಹಳಬರನ್ನೇ ಕೊಟ್ಟಾಗ ಏನಾಗುತ್ತೆ, ಹಳಬರನ್ನೇ ಕೊಟ್ಟಾಗ ಇನ್ಕ್ಲೂಡಿಂಗ್ ಸವದಿ, ಇನ್ಕ್ಲೂಡಿಂಗ್ ಓಲೇಕರ್ ಇವನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ, ಜನಗಳಲ್ಲಿ ಆಯಾ ಕ್ಷೇತ್ರಗಳ ಜನಗಳಲ್ಲಿ ಒಂದು ಅದು ಒಂದೇ ರೀತಿ ಅಭಿಪ್ರಾಯ ಇರುತ್ತೆ. ಈಗ ನಾನು ತುಂಬ ಸಿಂಪಲ್ ಹೇಳ್ತೀನಿ ಕೇಳಿ, ಲಕ್ಷ್ಮಣ್ ಸವದಿ ಈಗ ಪಬ್ಲಿಕ್ ಆಗಿ ನಿಮ್ಮ ಚಾನಲ್ ಜೊತೆಗೆ 100+ ಚಾನಲ್ಗಳೀಗ ಲಕ್ಷ್ಮಣ್ ಸವದಿ ಮುಂದೆ ಕೂತಿದ್ದೆ ಕ್ಯಾಮರಾ ಇಟ್ಕೊಂಡು, ಏನು ತೀರ್ಮಾನ ತಗೋತಾರೆ ಅಂತ ನೀವು ಕೇಳ್ತಿದ್ದೀರಿ, ಏನು ತೀರ್ಮಾನ ತಗೋತಾರೆ, ನಿಮ್ಮ ಪ್ರತಿನಿಧಿ ಹತ್ರ ಮಾತಾಡ್ತಿದ್ದೀರಿ. ನನ್ನ ಸಣ್ಣ ಪ್ರಶ್ನೆ ಇಷ್ಟೇ, ನನಗೆ ತಲೆಗೆ ಹೊಳೆಯೋದು ಕಾಮನ್ ಮ್ಯಾನು,
ಲಕ್ಷ್ಮಣ್ ಸವದಿ ಗೆದ್ದಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ. ಹೌದು, ಲಕ್ಷ್ಮಣ್ ಸವದಿ ಲಾಸ್ಟ್ ಟೈಮ್ ಅವ್ರು ಲಾಸ್ಟ್ ಲಕ್ಷ್ಮಣ್ ಸವದಿ ಲಾಸ್ಟ್ ಟೈಮು ಸೋತರು. ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು, ಅವರ ಎಮ್ ಎಲ್ ಸಿ ಮಾಡಿ ಎಮ್ ಎಲ್ ಸಿ ಪೋಸ್ಟಿಂಗು ಪವರ್ ಇನ್ನೂ ಇದೇ ಆಗಿಬಿಡಿಗೆ, ಸ್ಟಿಲ್ ಹೀಸ್ ಇನ್ ಎಮ್ ಎಲ್ ಸಿ. ಅವ್ರು ಎಮ್ ಎಲ್ ಸಿ ಈಗ ಎಮ್ ಎಲ್ ಸಿ ಆಗಿದ್ದಾರೆ, ಈಗ ಇನ್ನೂ ಅವರ ಪೀರಿಯಡ್ ಇನ್ನೂ ಇದೆ, ಪೀರಿಯಡ್ ಮುಗ್ದಿಲ್ಲ. ಈಗ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ ಯಾರಿಗೆ, ಎಮ್ ಎಲ್ ಎ ಪೋಸ್ಟ್ಗಲ್ಲ, ಎಮ್ ಎಲ್ ಸಿ ಪೋಸ್ಟ್ಗೆ. ಓಕೆ, ಸೊ ಎಮ್ ಎಲ್ ಸಿ ಇಟ್ ಈಸ್ ಎನ್ ಎ ನಾಮಿನೇಟೆಡ್ ಬಾಡಿ, ಗೌರ್ಮೆಂಟ್ ಬಿ ಜೆ ಪಿ ಸರ್ಕಾರ ಮತ್ತು ಬಿ ಜೆ ಪಿ ಪಕ್ಷ ಅವ್ರನ್ನ ಮಾಡ್ತು. ಆ ಕ್ಷೇತ್ರ ಜನತೆ ಯಾರು ಬಿ ಜೆ ಪಿ ವತಿಯಿಂದ ಪಾರ್ಟಿ ಓಟ್ ಕೊಟ್ಟರು, ಈಗೇನು ಮಾಡ್ತಿದ್ದಾರೆ ಆ ಜನತೆ ಬಿ ಜೆ ಪಿ ಓಟ್ ಕೊಡ್ತಕ್ಕ ಬಿ ಜೆ ಪಿ ಮತದಾರರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅವರು ಚೀಟ್ ಮಾಡಿ ಅವ್ರ ಒಪ್ಪಿಗೆ ತಗೊಳ್ದೇನೆ ಕಾಂಗ್ರೆಸ್ಸಿಗೆ ಸೇರ್ಕೋತೀನಿ, ನನಗೇನು ಅನ್ಯಾಗಿದೆ ಅಂತ ಕಾಂಗ್ರೆಸ್ಸಿಗೆ ಸೇರ್ಕೋತೀನಿ ಅಂಥೇಳಿ ಏನು ಡೊಂಬರಾಟ ಆಡ್ತಿದ್ದಾರೆ. ನೀವು ನಾಳೆ ಬೆಳಿಗ್ಗೆ ತೀರ್ಮಾನ ತಗೋತೀವಿ, ನಮ್ಮ ಬೆಂಬಲಿಗರ ಜೊತೆ ತಗೋತೀವಿ, ಬೆಂಗಳೂರು ತಗೋತೀವಿ ಅಂತಿದ್ದೆಲ್ಲ, ಇದು ಆತನ ವ್ಯಕ್ತಿತ್ವಕ್ಕೆ ಶೋಭೆ ಕೊಡಲ್ಲ. ಒಬ್ಬ ಜನಪ್ರಿಯ ಶಾಸಕನ ಒಳಗಡೆ ಇಷ್ಟು ಕುಕ್ಕುತ್ಸ ಬುದ್ಧಿ, ಇಷ್ಟು ಗಲೀಜು, ಇಷ್ಟು ಆತನ ಒಳಗಡೆ ಈ ಪರ್ಸನಾಲಿಟಿ ಒಳಗೆ ಇಷ್ಟು ಇದೆ ಅಂತ ಅಂದರೆ ಅಧಿಕಾರಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಈ ವ್ಯಕ್ತಿ ಜೀವಂತ ಸಾಕ್ಷಿ. ಏನು ಬೇಕಾದ್ರೆ ಮಾಡ್ಬೋದು. ಏನು ನೋಡಿ ಹೇಳ್ತಾನೆ, ಈಗ ಮತದಾರರು ಲಾಸ್ಟ್ ಟೈಮ್ ಅವ್ರನ್ನ ಗೆಲ್ಸಿದ್ದು ಪೀರಿಯಡ್ ಗೆಲ್ಸಿದ್ದು ಭಾರತೀಯ ಜನತಾ ಪಾರ್ಟಿ ಮತದಾರರು, ಆಯ್ತಾರೆ ಅವ್ರಿಗೆ ಚೀಟ್ ಮಾಡ್ದಂಗೆ ಆಯಿತು. ಈ ಅಲ್ಲಿ ಸೋತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ಯಾರು ಆಯ್ತಾ, ಈಗ ಆ ಜಾಗದಲ್ಲಿ ಪುನಃ ನಾನು ಸೀಟ್ ಕೊಡ್ತೀನಿ ಅಂದಾಗ ಕಾಂಗ್ರೆಸ್ ಮತದಾರರು ಯಾವ ವ್ಯಕ್ತಿನ ಅವರು ಕಾಂಗ್ರೆಸ್ ಮತದಾರರು ತಿರುಗಿ ಬಿದ್ದರು ಪುನಃ ಅವ್ನಿಗೆ ಓಟ್ ಕೊಡ್ಬೇಕಾ? ಏನಿದು ಹಂಗಾದ್ರೆ ಏನು ಇವರ ಅಧಿಕಾರದ ಹಪಾಪಿ ಒಳಗೆ ನಮ್ಮ ಮತದಾರರು. ಇದೇನಂದ್ರೆ ಅದೇ ಬೆಂಬಲಿಗರು ಅದೇ ಕಾರ್ಯಕರ್ತರ ಮೇಲೆ ಹೇಳ್ತಾರೆ, ನಮ್ಮ ಬೆಂಬಲಿಗರು ಹೇಳಿದ್ರು ಕಾರ್ಯಕರ್ತರು ಹೇಳಿದ್ರು ನಾವು ಸರ್ವೆ ಮಾಡಿದ್ವಿ ನಾನು ಅದಕ್ಕೆ ರಿಸೈನ್. ಸುಳ್ಳು ಮೇಡಮ್, ಈಗ ಅವ್ನು ಕೇಳ್ಬೇಕಾದ್ರೆ ಯಾರ ಹತ್ರ ಗೊತ್ತಾ, ಅವ್ನು ಸುತ್ತಮುತ್ತ ಇರತಕ್ಕಂತ ಕಿತ್ತೋಗಿರೋ ತಂಡ ಅಲ್ಲ ಅದ್ಯಾವುದು, ಏನು ಹಪಾಪಿ ಇರತಕ್ಕಂಥ ಟೀಮ್ ಸಿಂಡಿಕೇಟ್ ಅಲ್ಲ ಅದು. ಅವ್ರ ಬೆಂಬಲಿಗರು ಯಾರು ಗೊತ್ತಾ, ಮತದಾರರು. ಅವ್ರು ಏನಾದ್ರು ತೆಗೆದಾಕಿದಾಗ ಅಲ್ಲ, ಹೌದು ನೀವು ಆಗ್ಲೇ ಹೇಳ್ದಂಗೆ ಅದೊಂದು ಪ್ರತಿಷ್ಠೆ, ಹಳ್ಳಿ ಹಳ್ಳಿ ಜನ ಆ ನಾಯಕನನ್ನು ಒಪ್ಪಿಕೊಂಡಿರ್ತಾರೆ, ಆ ಪಕ್ಷವನ್ನು ಒಪ್ಪಿಕೊಂಡಿರ್ತಾರೆ. ವ್ಯತ್ಯಾಸ ಆದ್ರೆ ನಾನೇ ಬಿದ್ದು ಹೋದೆ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಈಗ ನೋಡಿ ಉದಾಹರಣೆಗೆ ಈಗ ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಸೋತರು ಲಾಸ್ಟ್ ಟೈಮ್, ಯಾರು ಬೇರೆಯವ್ರು ಗೆದ್ದಿದ್ದಾರೆ. ಈಗ ಅವ್ರ ಎಮ್ ಎಲ್ ಸಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅವ್ರ ಮೇಲೆ ಗೌರವ ಕೊಟ್ಟು ಎಮ್ ಎಲ್ ಸಿ ಮಾಡ್ತು, ಹಾಗಾದ್ರೆ ಚೀಟ್ ಅಲ್ವಾ ಅದು? ಮತ್ತೆ ತತ್ತಿಮಟ್ಟೆ ಚೀಟ ಅಂದ್ರೆ ಈಗ ಭಾರತೀಯ ಜನತಾ ಪಾರ್ಟಿದು ತಪ್ಪಿದೆ. ಏನಂತಂದ್ರೆ ಇವ್ರು ಇಂಥ ಆಯೋಗದ ಮಕ್ಕಳಿಗೆ ನೀವು ಸೀಟ್ ಕೊಡ್ತಾ ಹೋದಾಗ ಪುಟ್ಟಣ್ಣನಿಗೆ ಸೀಟ್ ಕೊಟ್ಟರು ನೋಡಿ ಹೆಂಗಿದೆ. ಪುಟ್ಟಣ್ಣ ಕೂಡ 4 ವರ್ಷ ಆಯಿತು ಆತ, 4 ವರ್ಷ ಅವ್ನು ಕರೆದು ನೋಡಿ ಈಗ ಇದು ಹೆಂಗಿದೆ ಅಂತಂದ್ರೆ ಕರ್ಮ ರಿಟರ್ನ್ಸ್. ಯಾವ ಕಾರ್ಯಕರ್ತರ ಬೆವರಿನ ಹನಿ ಮೇಲೆ ಭಾರತೀಯ ಜನತಾ ಪಾರ್ಟಿ ಚಲ್ಲಾಟ ಆಡ್ತಿದೆಯಲ್ಲ, ಇಂಥ ನಾಯಕರ ನಡುವೆ ಸರ್ ಜನಸಾಮಾನ್ಯ ಚಲ್ಲಾಟ ಆಡ್ತಿದೆಯಲ್ಲ, ಇದು ಸಾಮಾನ್ಯ, ಇದು ಸರಿ ಇಲ್ಲ. ಯಾಕಂತಂದ್ರೆ ಇಟ್ ಈಸ್ ಅ ಪ್ಲೇ, ಇಟ್ ಈಸ್ ಅ ಕರ್ಮ ರಿಟರ್ನ್ಸ್. ನಾನು ಯಾಕೆ ಹೇಳ್ತೀನಿ ಗೊತ್ತಾ, ಇವರೆಲ್ಲರೂ ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದಿ, ಸಿ ಹೀಸ್ ಎಂಜಾಯ್ಡ್ ಆಲ್ ದ ಪವರ್. ಪುಟ್ಟಣ್ಣ ಬೇರೆ ಬೇರೆ ಪಕ್ಷದಲ್ಲಿ ಎಂಜಾಯ್ ಮಾಡಿ ಎಮ್ ಎಲ್ ಸಿ ಮಾಡಿದ್ರು. ಏನ್ ನೋಡಿ ಎಮ್ ಎಲ್ ಸಿ ಮಾಡಿದ್ರು ಮೇಡಮ್, ವಾಟ್ ವಾಸ್ ಇಸ್ ಕಾಂಟ್ರಿಬ್ಯೂಷನ್? ಸೀದಾ ಸೀಟ್ ಸಿಕ್ತು ಈ ಮೆಂಟು ಕಾಂಗ್ರೆಸ್ ಅಂಡ್ ಈ ಬೇಕೆಮ್ಮೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಮ್ ಎಲ್ ಸಿ ಸೀಟ್ ರಾಜೀನಾಮೆ ಕೊಟ್ಟರು. ನೀವು ಏಪ್ಪ ಸೌದಿ ಮಾಡ್ತಿರೋ ಅದೇನೆ, ಹಂಗಾದ್ರೆ ನೀವು ಯಾರು ಪೋಸ್ಟ್ ಕೊಡ್ತಿದ್ದೀರಿ ಆ ಜನಗಳ ಜನಗಳ ಅಭಿಪ್ರಾಯ ತಗೊಳ್ದೇನೆ ನೀವು, ನೀವೇ ಮಾಡ್ತಿರಲ್ಲ ಈಗ ಅನುಭವಿಸಿ. ರೈಟ್ ಸರ್. ಅರವಿಂದ್ ಸರ್, ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಕ್ ಬಯಸ್ತೀರಿ? ಇದರಲ್ಲಿ ಇನ್ನೊಂದು ಆಯಾಮನ ನಾನೊಂದು ಚರ್ಚೆಗೆ ತಗೊಳ್ಬೇಕು ಅಂತ ಹೇಳ್ತೀನಿ, ಎಲ್ಲರೂ ಅದನ್ನ ಗಮನಿಸ್ಬೇಕು. ಈ ಪಕ್ಷಗಳು ಕೂಡ ಅವರು ಅವನ ಹಿನ್ನೆಲೆ ಇಲ್ಲ ಅವನ ಸ್ವಭಾವ ಅವನ ವ್ಯಕ್ತಿತ್ವ ಇಲ್ಲ ಅವನ ನಿಲುವು ಏನು ಅಂತ ನೋಡದೆ ಅವರು ಕೂಡ ಅಧಿಕಾರ ಹಿಡಿಯುವಾಗ ಯಾರು ಬರ್ತಾರೆ ಬರ್ಲಿ, ನಮಗೊಂದು 10 ಜನ ಬಂದ್ರೆ ಸಾಕಪ್ಪ ನಾವು ಒಂದು ಸುಭದ್ರವಾದ ಸರ್ಕಾರವನ್ನ ನಡೆಸಬಹುದು, ಆ 10 ಜನರು 15 ಜನರು 7 ಜನರು ಬಂದವ್ರಿಗೆ ಎಲ್ಲರಿಗೂ ಮಿನಿಸ್ಟರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿರುವಂತ ಸರ್ಕಾರನೇ ಇದು. ಹಾಗಾಗಿ ಏನ್ ಇಟ್ ಇಸ್, ದೇ ಆರ್ ಗೆಟಿಂಗ್ ಪೇಡ್ ಬೈ ದೇರ್ ಓನ್ ಕರೆನ್ಸಿ. ಯಾವ ರೀತಿಯಿಂದ ಅವ್ರು ನಡ್ಕೊಂಡಿದಾರೋ ಅದೇ ರೀತಿಯಿಂದ ಅವ್ರಿಗೂ ವಾಪಸ್ ಬರ್ತಾ ಇದೆ ಇವತ್ತು. ಅಂದ್ರೆ ವ್ಯಾಲ್ಯೂ ಬೇಸ್ ಅನ್ನೋದನ್ನ ಅವರು ಬಿಟ್ಟಿದ್ದಾರೆ. ಇವತ್ತು ಹೆಂಗಾಗಿದೆ, ಹಣಬಲ ತೋಳ್ಬಲ. ಇವತ್ತಿಗೆ ಪಕ್ಷ ಯಾಕೆ ಈ ರೀತಿ ಡಿಸಿಷನ್ ತಗೊಂಡಿದೆ ಅಂದ್ರೆ ಬಿಜೆಪಿ ಈಗ ಪರ್ಟಿಕ್ಯುಲರ್, ಯಾಕಂದ್ರೆ ನೀವು ಇವತ್ತು ಚರ್ಚೆ ಮಾಡ್ತಾ ಇರೋದು ಬಿಜೆಪಿ ಅಂತ ಹೇಳ್ಬಿಟ್ಟು ನಾನು ಬಿಜೆಪಿ ಮಾತ್ರ ಒತ್ತು ಕೊಡ್ತಾ ಇದ್ದೀನಿ. ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾವು ನಿಮ್ಗಿಂತ ಗಟ್ಟಿ ಇದ್ದೀವಿ ಅನ್ನೋದನ್ನ ನೀವು ಮರಿಬೇಡಿ ಅನ್ನುವಂತ ಸಂದೇಶ ರವಾನಿಸಿದೆ. ಅದು ಜಗದೀಶ್ ಧಾರವಾಡನ ಆಗಿರ್ಬೋದು, ಬೆಳಗಾವ್ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಮತ್ತೆ ದೇ ಆರ್ ಆಲ್ಸೋ ಟ್ರೈಂಗ್ ಟು ಕ್ಲೀನ್ಸ್ ದೆಮ್ಸೆಲ್ಸ್ ಇನ್ ದರ್ ಓನ್ ವೇ.
ಅರ್ಥ ಆಯ್ತಲ್ವಾ? ಆದ್ರೆ ಆ ಅವಕಾಶಗಳು ಜಾಸ್ತಿ ಇಲ್ಲ, ಹಾಗಾಗಿ ಅದಕ್ಕೆ ಲಿಮಿಟೇಷನ್ಸ್ ಇಟ್ಕೊಂಡಿದ್ದಾರೆ ಅವರು ಕೂಡ. ಯಾಕಂದ್ರೆ ವಿನ್ನಿಂಗ್ ಇಸ್ ದ ಪ್ರೈಮರಿ ಕ್ರೈಟೇರಿಯಾ, ಇನ್ ಕೇಸ್ ಇಫ್ ವಿ ಕ್ಯಾನ್ ಡೂ ಸಮ್ ನೋವ್ಯಾಲಿಟೀಸ್ ಏನೋ ಒಂದಿಷ್ಟು ಒಳ್ಳೇದ್ ಮಾಡಕ್ ಆಗತ್ತಿದ್ರೆ ಮಾಡೋಣ ಅಂತ. ಹಾಗೆ ಅವರು ಒಂದಿಷ್ಟು ಹೊಸ ಮುಖಗಳನ್ನ ಪ್ರವೇಶಕ್ಕೆ ಒಂದಿಷ್ಟು ಅವಕಾಶ ಮಾಡಿಕೊಟ್ಟಿರೋದು, ಮತ್ತೆ ತಮ್ಮ ಪ್ರಭಾವವನ್ನ ಹೆಚ್ಚಿಸ್ಕೊಳ್ಳುವಂತದ್ದು ಹೈಕಮಾಂಡ್ ತಮ್ಮ ಪ್ರಭಾವವನ್ನ ಹೆಚ್ಚಿಸ್ಕೊಳ್ಳುವಂತ ಕೆಲಸಗಳು ಅದು ಕೂಡ ಆಗ್ತಾ ಇದೆ ಅನ್ನೋದು ನಾವು ಕ್ಲಿಯರ್ ಆಗಿ ನೋಡಬಹುದು. ಯಾಕಂದ್ರೆ ಯಡಿಯೂರಪ್ಪ ಅವರು ಇರೋ ತನಕ ಒಂದು ಯಾವುದು ಅವರ ಪ್ರಭಾವಕ್ಕೆ ಒಂದು ಲಿಮಿಟೇಷನ್, ಅವ್ರು ನಿಂತ್ಕೊಂಡು ನನ್ಗಿದೇ ಬೇಕು ಅಂತ ಹೇಳ್ತಾ ಇದ್ರು, ಅದು ನಮ್ಮ ಬೊಮ್ಮಾಯಿಯವರಾಗ್ಲಿ ಇನ್ನು ಮುಂಬರುವ ಸರ್ಕಾರದಲ್ಲಿ ಕೂಡ ಆ ಶಕ್ತಿ ಆ ಕ್ಷಮತೆ ಇರಲ್ಲ ಅನ್ನೋದು ಒಂದು. ಇನ್ನೊಂದು, ಮೌಲಾಧಾರಿತ ರಾಜಕಾರಣಕ್ಕೆ ಇದು ನಾಂದಿ ಆಗ್ಲಿ ಅಂತ ನಾನು ಜನರಲ್ಲಿ ಕೇಳ್ಕೊಳ್ತೀನಿ ನಿಮ್ಮ ಮಾಧ್ಯಮ ಮುಖಾಂತರ. ತುಂಬಾ ಬಹಳ ಮುಖ್ಯವಾದ ಮತ್ತು ಬಹಳ ಚಂದವಾಗಿ ಇದನ್ನ ನೀವು ಚರ್ಚೆಯನ್ನ ಮುಂದೆ ತಗೊಂಡು ಹೋಗಿದ್ದೀರಾ, ಅದಕ್ಕೆ ನಿಮ್ಮ ಮುಖಾಂತರ ನಾವು ಕರ್ನಾಟಕ ಜನತೆಗೆ ಇವತ್ತು ಮತದಾರರ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೋಡಿ. ನೀವು ಪಕ್ಷ ಮತ್ತೆ ಈ ಪುಡಾರಿ ರಾಜಕಾರಣಿಗಳು ಇವ್ರನ್ನ ಮಾತ್ರ ನೋಡೋದು ಬದಲಾಗಿ ಇವತ್ತಿಗೆ ಅವ್ರು ಯಾರು ಬೆಂಬಲ ಸೂಚಿಸ್ತಾ ಇದಾರೆ ಅವರೆಲ್ಲ ಬೆನಿಫಿಷಿಯರೀಸು. ಯಾವ ಒಲೆಕಾರರು ಬಂದ್ರೆ ಅವ್ರಿಗೊಂದ್ ಸೆಟ್ ಆಫ್ ಏನಂತಾರೆ ಕಾಂಟ್ರಾಕ್ಟರ್ಸ್, ಅವನಿಗೆ ಸಹಾಯ ಮಾಡುವಂತವ್ರು ಫಲಾನುಭವಿಗಳು ಅವರು ಒಂದ್ ರೀತಿಯಿಂದ ಅಂದ್ರೆ ಒಳ್ಳೆ ರೀತಿಯ ಫಲಾನುಭವಿಗಳಲ್ಲ. ಆಯ್ತಾ, ಕ್ಲಾಂಟ್ ಸೈಡ್ ಅಂದ್ರೆ ಮುಚ್ಕೊಂಡು ಬೂದಿ ಮುಚ್ಕೊಂಡು ಕೆಂಡ ಇರ್ತಾವಲ್ಲ ಆ ರೀತಿ ಇರುವಂತ ಫಲಾನುಭವಿಗಳು ಅವ್ರು ಹೊಟ್ಟೆ ಉರಿಯತ್ತೆ. ಅಯ್ಯೋ ಇವನ್ ಬಂದಿದ್ರೆ ನನಗೆ ಇನ್ನೊಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸಿಕ್ಕಿರೋದು, ಒಂದು 10 ತಿಂಗಳ 10 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿರ್ಬೋದಿತ್ತು ಏನೋ ಒಂದಿಷ್ಟು. ಅರ್ಥ ಆಯ್ತಲ್ವಾ? ದೇ ಆರ್ ನಾಟ್ ದ ರಿಯಲ್ ಥಿಂಗ್ಸ್, ಆರ್ ದ ರಿಯಲ್ ವೋಟರ್ಸ್. ಅವರ ಸೆಂಟಿಮೆಂಟ್ ಅನ್ನ ಇವರು ಬಳಸ್ಕೊಂಡು ಇವ್ರಿಗೆ ಶಕ್ತಿ ತುಂಬಿರ್ತಾರೆ. ಇವ್ರು ತಪ್ಪು ಮಾಡಿದ್ರೆ ಅದ್ರ ಪಾಪ ಅವ್ರಿಗೆ ಬರುತ್ತೆ. ಈ ಇದೇನಂತಾರೆ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಗೆ ಒಂದು ನಾಂದಿ ಹಾಡುವಂತ ವಿಚಾರವನ್ನ ನಾವು ಎತ್ತಿ ಹಿಡಿಯೋಣ. ಅದು ಮುಂದೆ ಬರುತ್ತೆ, ನಿಮ್ಮ ಮಾಧ್ಯಮದಿಂದ ಇವತ್ತು ಎಲ್ಲರೂ ಜನ ತಿಳ್ಕೊಂಡಿರ್ತಾರೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ರೈಟ್ ಸರ್, ಅರವಿಂದ್ ಸರ್ ಹಾಗೇನೆ ವಾಸುದೇವ್ ಸರ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ದೊಂಬರಾಟದ ನಡುವೆ ರಾಜಕೀಯದ ಆಯಾಮ ಏನು, ಮತದಾರ ಪ್ರಭು ಏನನ್ನ ಅರಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದ ನಿಮ್ಮಿಬ್ಬರಿಗೂ. ಹಾಗೇನೆ ವೀಕ್ಷಕರೇ, ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಕಷ್ಟದ ಸನ್ನಿವೇಶದಲ್ಲಿ ನೀವು ಆಯ್ಕೆ ಮಾಡಿದಂತಹ ಆ ನಾಯಕ ತನಗೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅದನ್ನು ಗಮನಿಸಿ. ನಿಮ್ಮ ಹೆಸರನ್ನೇ ಹೇಳ್ತಿದ್ದಾನೆ, ನಿನಗೋಸ್ಕರ ನಾನು ಪಕ್ಷ ಬದಲಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೊಟ್ಟರು. ರಿಯಾಲಿಟಿಯನ್ನು ನೋಡಿ, ಸತ್ಯವನ್ನು ನೋಡಿ, ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಮತದಾನದ ದಿನ ಪ್ರಜ್ಞೆ ಇಟ್ಕೊಂಡು ಒಂದು ಮತವನ್ನು ಹಾಕಿ ನೀವು ಆಯ್ಕೆ ಮಾಡ್ತಿರೋದು ನಾಯಕನಲ್ಲ ಸೇವಕ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. Thank you.